ಇದು ಕೆಲವೇ ದಿನಗಳ ಹಿಂದಿನ ಕತೆ. ಒಂದೆಡೆ ಕೊರೋನಾ ಮಹಾಮಾರಿಯ ಕಾಟ, ಇನ್ನೊಂದೆಡೆ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳ ಪರದಾಟ, ಮತ್ತೊಂದೆಡೆ ಬಡವರ ಪಾಲಿಗೆ ಸ್ಪರ್ಧಾತ್ಮಕ ಜಗತ್ತೆಂಬುದು ಕೈಗೆಟುಕದ ಗಗನ ಕುಸುಮವಾಗಿದ್ದ ಸಮಯ. ಇದೇ ವೇಳೆ ಬಡವರ ಕಷ್ಟಗಳಿಗೆ ಇತಿಶ್ರೀ ಹಾಡಲು ಬಂದನೊಬ್ಬ ನಾಯಕ. ಆತ ಶಿಕ್ಷಣ ಕ್ಷೇತ್ರದಿಂದ ದೃಷ್ಟಿ ನೆಟ್ಟ ಕ್ಷಣದಿಂದ ಸೃಷ್ಟಿಯಾಯಿತೊಂದು ಹೊಸ ಇತಿಹಾಸ. ಅದು ಕೆಲವೇ ದಿನಗಳ ಕಠಿಣ ಪರಿಶ್ರಮ, ಇಂದು ಲಕ್ಷಾಂತರ ವಿದ್ಯಾರ್ಥಿಗಳ ಪಾಲಿಗೆ ಬೆಳಕು. ಬಡವರ ಕೈಗೆಟುಕದ ಗಗನ ಕುಸುಮವಾಗಿದ್ದ ಕೆಎಸ್ ತರಬೇತಿಯನ್ನ ಉಚಿತವಾಗಿ ದೊರಕಿಸಿದ ಆಧುನಿಕ ಭಗೀರಥ. ತಂತ್ರಜ್ಞಾನದ ಸದುಪಯೋಗದೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ. ರಾಜ್ಯದೆಲ್ಲೆಡೆ ಸಂಚಲನ ಮೂಡಿಸಿದ ಸಂತೋಷ್ ಲಾಡ್ ಫೌಂಡೇಶನ್ ಆಪ್. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇ ನೋಟ್ಸ್ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಹೊಂದಿರುವ ಆಪ್. ಅಂಗೈಯಲ್ಲಿ ವೈವಿಧ್ಯಮಯ ಮಾಹಿತಿ ಒದಗಿಸುವುದೇ ನಮ್ಮ ಗುರಿ. ಸ್ಪರ್ಧಾರ್ಥಿಗಳ ಬಾಳಿನ ಆಶಾ ಕಿರಣ ಸಂತೋಷ್ ಲಾಡ್ ಫೌಂಡೇಶನ್. ಸ್ಪರ್ಧಾತ್ಮಕ ಪರೀಕ್ಷಾ ಲೋಕದಲ್ಲೊಂದು ಸಾರ್ಥಕ ಸಂತೋಷ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ರಿಗೂ ಮತ್ತೊಮ್ಮೆ ಸಂತೋಷ್ ಲಾಡ್ ಎಜುಕೇಷನ್ ಫೌಂಡೇಶನ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಜಗದೀಶ್ಗೆ ಸ್ಟೇಟ್ ಇಂಪಾರ್ಟೆಂಟ್ ವಿಷಯ ಇಟ್ಕೊಂಡು ನಿಮ್ಮೊಂದು ಚರ್ಚೆ ಮಾಡ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಸಂತೋಷ್ ಲಾಡ್ ಫೌಂಡೇಶನ್ನ ಈ ಒಂದು ಕಾರ್ಯ ಕರ್ನಾಟಕದಾದ್ಯಂತ ಇದು ತಾಂತ್ರಿಕವಾಗಿ ಉತ್ತಮವಾದಂತಹ ಸಂಚಲನವನ್ನು ಇಡೀ ರಾಜ್ಯದಂತ ಸೃಷ್ಟಿ ಮಾಡ್ತಾ ಇದೆ. ಈ ಸದುಪಯೋಗ ನೀವು ಪಡ್ಕೊಳ್ತಾ ಇದ್ದೀರಿ ಅನ್ನುವಂಥದ್ದು ಮತ್ತಷ್ಟು ಖುಷಿ ವಿಚಾರ. ಈ ಸೌಲಭ್ಯ ಇನ್ನೂ ಒಂದಿಷ್ಟು ಮತ್ತೊಂದಿಷ್ಟು ಹೊಸ ಉತ್ಸಾಹಗಳಿಗೆ ನಮಗೆ ಒಳ್ಳೆಯ ಅವಕಾಶಗಳನ್ನು ನೀಡ್ತಾ ಇದ್ದೀರಿ. ಈ ಒಂದು ಉತ್ಸಾಹ ಸದಾ ಹೀಗೇ ಇರಲಿ. ಮತ್ತು ಒಳ್ಳೆಯ ವಿಷಯಾಂಶಗಳನ್ನ ಇಟ್ಕೊಂಡು ಇನ್ನೂ ಈ ಕರ್ನಾಟಕದ ಯುವಜನತೆಗೆ ಏನೆಲ್ಲ ಒಳಿತನ್ನ ಮಾಡಬಹುದು ಅನ್ನುವಂಥದ್ದಳಿ ಮತ್ತು ಈ ನಮ್ಮ ಫೌಂಡೇಶನ್ ಚಿಂತನೆಯಲ್ಲಿದೆ. ಆ ಚಿಂತನೆಗಳು ಆದಷ್ಟು ಬೇಗ ನಿಮಗೆ ಕಾರ್ಯರೂಪಕ್ಕೆ ಬರುತ್ತೆ. ಇದರ ಸದುಪಯೋಗ ತಾವು ಪಡ್ಕೊಂಡಷ್ಟು ಈ ಒಂದು ಫೌಂಡೇಶನ್ಗೆ ನೀವು ಕೊಡಬಹುದಾದಂತಹ ಒಂದು ಸಣ್ಣ ಕೃತಜ್ಞತೆ ಅಂತ ಹೇಳ್ತಾ ಇವತ್ತಿನ ತರಗತಿಗಳನ್ನು ಪ್ರಾರಂಭ ಮಾಡೋಣ. ಗಮನಿಸಿ ಸರ್, ನಾನು ಕಳೆದ ತರಗತಿಯಲ್ಲಿ ಕರ್ನಾಟಕ ನದಿ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಕರ್ನಾಟಕದ ನದಿ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಆ ಕರ್ನಾಟಕದ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ ಕರ್ನಾಟಕದಲ್ಲಿ ಎಷ್ಟು ನದಿ ವ್ಯೂಹಗಳು ಅಥವಾ ನದಿ ಸ್ವರೂಪಗಳಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಆ ನದಿ ಸ್ವರೂಪಗಳ ವ್ಯಾಪ್ತಿಯೊಳಗೆ ಎಟ್ ಪ್ರೆಸೆಂಟ್ ನಾವು ಕರ್ನಾಟಕದಲ್ಲಿ ಸುಮಾರು 7 ನದಿ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಹೌದಲ್ವಾ? ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ದ್ಯಾಟ್. ಒಂದು ಸ್ವಲ್ಪ ಇದನ್ನ ರಿಪೀಟ್ ಮಾಡ್ಕೊಂಡು ಬಂದು ಮತ್ತೆ ಕ್ಲಾಸ್ ಕಂಟಿನ್ಯೂ ಮಾಡ್ತಾನೆ. ಕರ್ನಾಟಕದ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ನದಿ ವ್ಯವಸ್ಥೆ, ಈ ಕರ್ನಾಟಕದ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ ಸುಮಾರು 7 ನದಿ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡಿದ್ದೆ ನಾನು ನಿಮಗೆ. ಎಸ್, ಈ 7 ನದಿ ವ್ಯವಸ್ಥೆಗಳಲ್ಲಿ 1ನೇ ನದಿ ವ್ಯವಸ್ಥೆ, ದಟ್ ಈಸ್ ಕೃಷ್ಣಾ ನದಿ ವ್ಯವಸ್ಥೆ ಅಂತ ಹೇಳಿ, ಕೃಷ್ಣಾ ನದಿ ವ್ಯವಸ್ಥೆ. ಈ ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆನೇ ನಾನು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೆ, ಒಂದು ಕೃಷ್ಣಾ ನದಿಗೆ ಸಂಬಂಧಪಟ್ಟ ಹಾಗೆ. ಆಮೇಲೆ ಕೃಷ್ಣಾ ನದಿಯ ಉಪನದಿಗಳು ಕರ್ನಾಟಕದಲ್ಲಿ ಯಾವ್ಯಾವ ಇದ್ದಾವೆ ಅನ್ನೋದನ್ನ ಕುರಿತು ನಾನು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೆ. ಕೃಷ್ಣಾ ನಂತರ ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿದ್ದಂತಹ ತುಂಗಭದ್ರಾ ನದಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೆ. ಆ ತರಗತಿ ಏನಾದರೂ ನಿಮಗೆ ಮಿಸ್ ಆಗಿತ್ತು ಅಂತಂದರೆ ಅಷ್ಟು ನಮ್ಮ ಈ ಫೌಂಡೇಶನ್ನ ಯೂಟ್ಯೂಬ್ ಚಾನಲ್ನೊಳಗೆ ವಿಡಿಯೋ ಲಿಸ್ಟ್ಗಳಲ್ಲಿದ್ದಾವೆ, ಅವುಗಳನ್ನ ಒಂದಿಷ್ಟು ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಇವತ್ತು ತುಂಗಭದ್ರಾ ನದಿಯ ನಂತರ ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿರುವಂತಹ ಮತ್ತೊಂದು ಉಪನದಿಗಳನ್ನ ಇಟ್ಕೊಂಡು ಚರ್ಚೆ ಮಾಡೋಣ. ಗಮನಿಸಿ, ಕರ್ನಾಟಕದ ಒಟ್ಟು ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ 7 ನದಿ ವ್ಯವಸ್ಥೆಗಳಿದ್ದಾವೆ.
ಆ ಏಳು ನದಿ ವ್ಯವಸ್ಥೆಯಲ್ಲಿ ನಾವು ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಕಳೆದ ತರಗತಿಯಲ್ಲಿ ನಾವು ತುಂಗಭದ್ರಾ ನದಿ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ಮತ್ತೆ ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿರುವಂತಹ ಕೃಷ್ಣಾ ನದಿಯ ಮತ್ತೊಂದು ಪ್ರಮುಖ ಉಪನದಿಯಾಗಿರುವಂತಹ ಘಟಪ್ರಭಾ ನದಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಕ್ಕಂಥದ್ದು. ಘಟಪ್ರಭಾ ನದಿಗೆ ಸಂಬಂಧಪಟ್ಟ ಹಾಗೆ ಗಮನಿಸಿ, ಘಟಪ್ರಭಾ ನದಿ ನೋಡ್ರಿ. ಈಗಿದು ಕೃಷ್ಣಾ ನದಿ ಅಂತ ಬಂದಾಗ ಈ ವ್ಯಾಪ್ತಿಯೊಳಗೆ ಕೃಷ್ಣಾ ನದಿ ಹಾದು ಬರ್ತಾ ಇದೆ. ಈ ಕೃಷ್ಣಾ ನದಿಯ ವ್ಯಾಪ್ತಿಯಲ್ಲಿ ಸೊ ಕರ್ನಾಟಕದಲ್ಲಿ ಹರಿಯುವ ಸಂದರ್ಭದೊಳಗೆ ಈ ನದಿಯನ್ನು ಸೇರುವಂತಹ ಮೊದಲ ಕರ್ನಾಟಕದಲ್ಲಿನ ಉಪನದಿ ಅಂತ ಬಂದಾಗ ದಟ್ ಈಸ್ ಘಟಪ್ರಭಾ. ಓಕೆನಾ? ಈ ಕೃಷ್ಣಾ ನದಿಯನ್ನು ಸೇರುವಂತಹ ಕರ್ನಾಟಕದಲ್ಲಿನ ಮೊದಲ ಉಪನದಿ ಅಂತ ಬಂದಾಗ ದಟ್ ಈಸ್ ಘಟಪ್ರಭಾ. ಈ ಘಟಪ್ರಭಾ ನದಿಗೆ ಸಂಬಂಧಪಟ್ಟ ಹಾಗೆ ಗಮನಿಸಿ, ಈ ಘಟಪ್ರಭಾ ನದಿಯ ಉಗಮ ಅಂತ ಬಂದಾಗ, ಘಟಪ್ರಭಾ ನದಿಯ ಉಗಮ ಇದು ಎಲ್ಲಿ ಉಗಮಗೊಳ್ಳುತ್ತೆ ಅಂತ ಬಂದಾಗ, ಘಟಪ್ರಭಾ ನದಿಯ ಉಗಮ ಇದು ಆ್ಯಕ್ಚುಲಿ ಮಹಾರಾಷ್ಟ್ರದ ಅಂಬೋಲಿ ಎಂಬಲ್ಲಿ ಉಗಮಗೊಳ್ಳುತ್ತೆ. ನೆನಪಿರಲಿ, ಮಹಾರಾಷ್ಟ್ರದ ಅಂಬೋಲಿ ಅಥವಾ ಮಹಾರಾಷ್ಟ್ರದ ಅಂಬೋಲಿ ಘಾಟ್ ಬಳಿ ಈ ನದಿ ಉಗಮಗೊಳ್ಳುತ್ತೆ. ನೆನಪಿರಲಿ, ಮಹಾರಾಷ್ಟ್ರದ ಅಂಬೋಲಿ ಬಳಿ ಉಗಮಗೊಂಡು ಈ ನದಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಸುಮಾರು 304 ಕಿಲೋಮೀಟ್ರ್ಗಳಷ್ಟು ಉದ್ದ ಹರಿದು ಈ ನದಿ ಕರ್ನಾಟಕದಲ್ಲಿ ಎಟ್ ಪ್ರೆಸೆಂಟ್ ಬಾಗಲಕೋಟ್ ಜಿಲ್ಲೆಯ ಹೆಡಲೂರು ಎಂಬಲ್ಲಿ ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ, ಎಷ್ಟೋ ಜನ ನಾವು ತಿಳ್ಕೊಂಡಿರೋ ಹಾಗೆ ಈ ಕೃಷ್ಣಾ ನದಿಗೆ ಸೇರುವಂತಹ ಪ್ರಮುಖ ಉಪನದಿಗಳಲ್ಲಿ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಕೂಡಲ ಸಂಗಮದ ಬಳಿ ಸಂಗಮಿಸುತ್ತವೆ ಅಂತಂದೇಳಿ ನಾವು ಇದುವರೆಗೆ ತಿಳ್ಕೊಂಡಿದ್ದೇವೆ. ಆ್ಯಕ್ಚುಲಿ ಈ ಹೆಡಲೂರು ಕೂಡ ಅದೇ ಕೂಡಲ ಸಂಗಮದ ವ್ಯಾಪ್ತಿಯಲ್ಲಿ ಇದೆ, ಬಟ್ ಪರ್ಟಿಕ್ಯುಲರ್ಲಿ ಕೂಡಲ ಸಂಗಮದ ಬಳಿ ಈ ನದಿ ಸೇರಿಕೊಳ್ಳಲ್ಲ. ಅದಕ್ಕಿಂತ ಬಿಫೋರೇ ಈ ನದಿ ಕೃಷ್ಣಾ ನದಿಯನ್ನು ಸೇರಿಕೊಳ್ತದೆ. ನೆನ್ಪಿಟ್ಕೊಳ್ಳಿ, ಈ ನದಿ ಕರ್ನಾಟಕದೊಳಗೆ ಬಾಗಲಕೋಟ್ ಜಿಲ್ಲೆಯ ಹೆಡಲೂರು ಎಂಬಲ್ಲಿ ಕೃಷ್ಣಾ ನದಿಯನ್ನು ಸೇರಿಕೊಳ್ತದೆ. ಇದು ಯಾವ ನದಿ? ಘಟಪ್ರಭಾ ನದಿ. ಇನ್ನು ಈ ಘಟಪ್ರಭಾ ನದಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದರೆ, ಘಟಪ್ರಭಾ ನದಿಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಮಾಹಿತಿ. ಎಸ್, ನೋಡ್ರಿ, ಘಟಪ್ರಭಾ ವ್ಯಾಪ್ತಿಯೊಳಗೆ ಇದರ ಉಗಮ ಘಟಪ್ರಭಾ ನದಿ ನದಿಯ ವ್ಯಾಪ್ತಿ ಅಂತ ಬಂದಾಗ ಎಸ್ ಘಟಪ್ರಭಾ ನದಿ. ಈ ಘಟಪ್ರಭಾ ನದಿಯ ವ್ಯಾಪ್ತಿಗೆ ಸಂಬಂಧಿಸಿದಂತೆ ನಾವಿಲ್ಲಿ ಸ್ವಲ್ಪ ಗಮನಿಸೋದಾದರೆ, ಎಸ್, ಈ ನದಿಯ ಉಗಮ ಈಗ ಆಲ್ರೆಡಿ ನಾವು ತಿಳ್ಕೊಂಡಿದ್ದೇವೆ. ಉಗಮ ಅಂತ ಬಂದಾಗ ಇದು ಎಲ್ಲಿದೆ? ಎಸ್, ಮಹಾರಾಷ್ಟ್ರದ ಅಂಬೋಲಿ ಎಂಬಲ್ಲಿ ಉಗಮಗೊಳ್ಳುತ್ತೆ. ಇನ್ನು ಈ ನದಿ ಕರ್ನಾಟಕದಲ್ಲಿ ಹಾದು ಬರಬೇಕಾದ ಸಂದರ್ಭದಲ್ಲಿ ಈ ನದಿ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಜಲಪಾತ ಅಂತ ಬಂದಾಗ, ದಟ್ ಈಸ್ ಗೋಕಾಕ ಜಲಪಾತ ಅಂತ ಹೇಳಿ. ಈ ಗೋಕಾಕ ಜಲಪಾತ ಇದು ಎಲ್ಲಿಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಬಳಿ. ಈ ಜಲಪಾತವನ್ನು ನಿರ್ಮಾಣ ಮಾಡಲಾಗ್ಯದ. ಈ ಜಲಪಾತ ಸುಮಾರು 52 ಮೀಟ್ರ್ಗಳಷ್ಟು ಎತ್ತರದಿಂದ ಧುಮ್ಮಿಕ್ಕುವಂತಹ ಜಲಪಾತ ಇದು. ಯಾವುದು ಸರ್? ಗೋಕಾಕ ಜಲಪಾತ. ಈ ಜಲಪಾತ ನಿರ್ಮಾಣಗೊಂಡಿರೋದು ಯಾವ ನದಿಯಿಂದ ಅಂತ ಬಂದಾಗ ದಟ್ ಈಸ್ ಘಟಪ್ರಭಾ ನದಿಯಿಂದ ಕರ್ನಾಟಕದೊಳಗೆ ನಿರ್ಮಾಣಗೊಂಡಿರುವಂತಹ ಜಲಪಾತ ಆಗಿರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಸರ್, ಈ ಜಲಪಾತಕ್ಕೆ ಸಂಬಂಧಪಟ್ಟ ಆಮೇಲೆ ಈ ನದಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ಮಾಹಿತಿ ಅಂತ ಬಂದಾಗ,
ಈ ಘಟಪ್ರಭಾ ನದಿ ಕರ್ನಾಟಕದಲ್ಲಿ ಹಾದು ಹೋಗಬೇಕಾದ ಸಂದರ್ಭದೊಳಗೆ ಇದಕ್ಕೆ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಜಲಾಶಯ ಅಂತ ಬಂದಾಗ ಈ ನದಿಗೆ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಾಶಯ ಅಂದರೆ ನೆನಪಿರಲಿ ಈ ಘಟಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಬಳಿ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ ಆ ಜಲಾಶಯವನ್ನು ನಾವು ಹಿಡಕಲ್ ಜಲಾಶಯ ಅಂತ ಕರೀತೇವೆ ಯಾವ ಜಲಾಶಯ ಹಿಡಕಲ್ ಜಲಾಶಯ ಅಂತ ಕರೀತೇವೆ ಈ ಹಿಡಕಲ್ ಜಲಾಶಯ ಇದು ಯಾವ ನದಿಗೆ ಅಡ್ಡಲಾಗಿ ಅಂತ ಪ್ರಶ್ನೆ ಮಾಡಿದ್ರೆ ನೆನಪಿರಲಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡಿರತಕ್ಕಂಥದ್ದು ಸೊ ಘಟಪ್ರಭಾ ನದಿ ಇದು ನಿರ್ಮಾಣ ಮಾಡಿರುವ ಪ್ರಮುಖ ಜಲಪಾತ ಗೋಕಾಕ್ ಜಲಪಾತ ಘಟಪ್ರಭಾ ನದಿಗೆ ನಿರ್ಮಾಣ ಮಾಡಿರುವ ಪ್ರಮುಖ ಜಲಾಶಯ ಅಂತ ಬಂದಾಗ ದಟ್ ಈಸ್ ದ ಹಿಡಕಲ್ ಜಲಾಶಯ ಈ ಹಿಡಕಲ್ ಜಲಾಶಯ ಯಾವ ಜಿಲ್ಲೆ ಯಾವ ತಾಲೂಕು ಅಂದರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಬಳಿ ನಿರ್ಮಾಣಗೊಂಡಿರೋದು ಈ ಜಲಾಶಯಕ್ಕೆ ರಾಜ ಲಖಮಗೌಡ ಜಲಾಶಯ ಅಂತ ಕರೀತವೆ ರಾಜ ಲಖಮಗೌಡ ಜಲಾಶಯ ಅಂತಲೂ ಕೂಡ ಕರೀತವೆ ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಯಾಕಂದರೆ ಹಿಡಕಲ್ ಜಲಾಶಯ ಅಂತಂದರೆ ಸುಲಭವಾಗಿ ಎಲ್ರಿಗೂ ನಿಮಗೆ ಗೊತ್ತಾಗ್ಬಿಡುತ್ತೆ ಆದರೆ ನಮಗೆ ಮುಂದೇನು ಪ್ರಶ್ನೆ ಕೇಳ್ಬೋದು ಅಂದರೆ ರಾಜ ಲಖಮಗೌಡ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ ಕೇಳ್ಬೋದು ಇಲ್ಲ ರಾಜ ಲಖಮಗೌಡ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತಂದೇಳಿ ಪ್ರಶ್ನೆ ಕೇಳ್ಬೋದು ರಾಜ ಲಖಮಗೌಡ ಜಲಾಶಯ ಇದು ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರತಕ್ಕಂಥದ್ದು ಇದು ಕರ್ನಾಟಕದಲ್ಲಿ ಹರಿಯುವಂತಹ ಪ್ರಮುಖ ಕೃಷ್ಣಾ ನದಿಯ ಉಪನದಿಗಳಲ್ಲಿ ತುಂಬ ಪ್ರಮುಖವಾಗಿರುವಂಥದ್ದು ಇದಾದಮೇಲೆ ಘಟಪ್ರಭಾ ನದಿಯ ವ್ಯಾಪ್ತಿಗೆ ಬರುವಂತಹ ಉಪನದಿಗಳು ಅಂತ ಬಂದಾಗ ಘಟಪ್ರಭಾ ನದಿಯ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ಉಪನದಿಗಳು ಸ್ವಲ್ಪ ಈ ಉಪನದಿಗಳ ವ್ಯಾಪ್ತಿಯನ್ನು ಒಂದಿಷ್ಟು ಗಮನಿಸ್ರಿ ಯಾಕೆ ಇಂಪಾರ್ಟೆಂಟ್ ಉಪನದಿಗಳ ವ್ಯಾಪ್ತಿ ಅಂತ ಬಂದಾಗ ಇಲ್ಲಿ ಪೂರ್ವಾಭಿಮುಖ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಬಂದಾಗ ನಮಗಿಲ್ಲೇನು ಕೇಳ್ತಾ ಇದ್ದಾನೆ ಈ ಉಪನದಿಗಳನ್ನಿಟ್ಕೊಂಡು ಪೂರ್ವಕ್ಕೆ ಹರಿಯೋದು ಯಾವುದು ಪಶ್ಚಿಮಕ್ಕೆ ಹರಿಯೋದು ಯಾವುದು ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನೆ ಸೊ ಇಲ್ಲಿ ಕಂಡುಬರುವಂತಹ ಘಟಪ್ರಭಾ ನದಿಯ ಉಪನದಿಗಳು ಅಂತ ಬಂದಾಗ ಒಂದು ಹಿರಣ್ಯಕೇಶಿ ಅಂತ ಬರ್ತದೆ ಯಾವುದು ಹಿರಣ್ಯಕೇಶಿ ಆಮೇಲೆ ಎರಡನೇದು ಮಾರ್ಕಂಡೇಯ ಎನ್ನುವಂತಹ ಉಪನದಿಗಳು ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಇವು ಯಾವ ನದಿಯ ಉಪನದಿಗಳು ಅಂತ ಬಂದಾಗ ಘಟಪ್ರಭಾ ನದಿಯ ಉಪನದಿಗಳು ಈ ನದಿಗಳು ಕರ್ನಾಟಕದೊಳಗೆ ಇದು ಕೃಷ್ಣಾ ನದಿಯನ್ನು ಸೇರುವಂತಹ ಉಪನದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗಮನಿಸಿ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ದಟ್ ಘಟಪ್ರಭಾ ನದಿ ಇದು ಕೃಷ್ಣಾ ನದಿಯ ಪ್ರಮುಖ ಉಪನದಿ ಇದರ ಉಗಮ ಅಂತ ಬಂದಾಗ ಮಹಾರಾಷ್ಟ್ರದ ಅಂಬೋಲಿ ಘಾಟ್ ಬಳಿ ಆಮೇಲೆ ಈ ನದಿ ಎಲ್ಲಿ ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತೆ ಅಂತ ಬಂದಾಗ ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಬಾಗಲಕೋಟ್ ಜಿಲ್ಲೆಯ ಹೆಡಲೂರು ಎಂಬಲ್ಲಿ ಈ ನದಿ ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತೆ ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಓಕೆನಾ ಕೃಷ್ಣಾ ನದಿಯನ್ನು ಸೇರುವ ಸ್ಥಳ ಯಾವುದು ಅಂದರೆ ಹೆಡಲೂರು ಬಳಿ ಸಂಧಿಸತಕ್ಕಂಥದ್ದು ಇದು ಯಾವ ನದಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ ಇದು ಘಟಪ್ರಭಾ ನದಿಗೆ ಸೊ ಘಟಪ್ರಭಾ ನದಿಯ ಮೇಲೆ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರೋದು ಯಾವ ಜಲಪಾತ ಯಾವ ಜಲಾಶಯ ಆಮೇಲೆ ಈ ನದಿಗೆ ಇರುವಂತಹ ಉಪನದಿಗಳು ಈ ಉಪನದಿಗಳ ನಂತರ ಈ ಘಟಪ್ರಭಾ ನದಿ ಕೃಷ್ಣಾ ನದಿಯನ್ನು ಸೇರುವಂತಹ ಸ್ಥಳ ಯಾವುದು ಅಂತ ಕೇಳ್ತಾನೆ ಸೊ ಇದು ಬಾಗಲಕೋಟ್ ಜಿಲ್ಲೆಯ ಹೆಡಲೂರು ಎಂಬಲ್ಲಿ ಕೃಷ್ಣಾ ನದಿಯನ್ನು ಸೇರಿಕೊಳ್ತಕ್ಕಂಥದ್ದು ಇಸ್ ದಟ್ ಕ್ಲಿಯರ್ ಸರ್ ಇದು ಕೃಷ್ಣಾ ನದಿಗೆ ಘಟಪ್ರಭಾ ನದಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆದರೆ ಇನ್ನೊಂದು ಕೃಷ್ಣಾ ನದಿಯ ಇನ್ನೊಂದು ಪ್ರಮುಖ ಉಪನದಿ ಕೃಷ್ಣಾ ನದಿಯ ಮತ್ತೊಂದು ಪ್ರಮುಖ ಉಪನದಿ ಎರಡನೇದು ದಟ್ ಈಸ್ ಮಲಪ್ರಭಾ ಅಂಥೇಳಿ ಯಾವ ಉಪನದಿ ಅಂದರೆ ದಟ್ ಈಸ್ ಮಲಪ್ರಭಾ ಅಂಥೇಳಿ ಗಮನಿಸ್ರಿ ಮಲಪ್ರಭಾ ನದಿಯ ಉಗಮ ಅಂತ ಬಂದಾಗ ಗಮನದಲ್ಲಿರಲಿ ಈ ಮಲಪ್ರಭಾ ನದಿ ಕರ್ನಾಟಕದಲ್ಲಿಯೇ ಉಗಮಗೊಳ್ತಕ್ಕಂಥದ್ದು ಈ ನದಿಯ ಉಗಮ ಅಂತ ಬಂದಾಗ ಇದು ಕರ್ನಾಟಕದಲ್ಲಿನೇ ಉಗಮಗೊಳ್ಳುತ್ತೆ ನೆನಪಿರಲಿ ಇಲ್ಲಿ ಕರ್ನಾಟಕದಲ್ಲಿ ಘಟಪ್ರಭಾ ನದಿಯ ನಂತರ ಇದು ಗಮನಿಸ್ರಿ ಇದು ಕೃಷ್ಣಾ ನದಿ ಹಾದು ಬರುವಂತಹ ವ್ಯಾಪ್ತಿ ಇದು ಓಕೆ ಈ ಕೃಷ್ಣಾ ನದಿ ಹಾದು ಬರುವಂತಹ ವ್ಯಾಪ್ತಿ ಆನಂತರ ಇದು ಈ ಥರ ಹರಿಬೇಕಾದ್ರೆ ಫಸ್ಟ್ ಘಟಪ್ರಭಾ ಸೇರಿಕೊಂಡದೆ ಘಟಪ್ರಭಾದ ನಂತರ ಇದು ಮತ್ತೆ ಮಲಪ್ರಭಾ ನದಿ ಸೇರಿಕೊಳ್ತಕ್ಕಂಥದ್ದು ಓಕೆನಾ ಘಟಪ್ರಭಾದ ನಂತರ ಮತ್ತೆ ಕೃಷ್ಣಾ ನದಿಯನ್ನು ಸೇರುವ ಪ್ರಮುಖ ಉಪನದಿ ಅಂತಂದರೆ ದಟ್ ಈಸ್ ಮಲಪ್ರಭಾ ಈ ಮಲಪ್ರಭಾ ನದಿಯ ಉಗಮ ಅಂತ ಬಂದಾಗ ನೆನಪಿರಲಿ
ಈ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಬಳಿ ನಿರ್ಮಾಣ ಕಣಕುಂಬಿಯ ಬಳಿ ಈ ನದಿ ಉಗಮಗೊಳ್ಳುತ್ತದೆ ಓಕೆ ನೆನಪಿರಲಿ ಕಣಕುಂಬಿಯ ಬಳಿ ಉಗಮಗೊಳ್ಳುವ ಪ್ರಮುಖ ನದಿ ಅಂತ ಬಂದಾಗ ದಟ್ ಈಸ್ ಮಲಪ್ರಭಾ ನದಿ ಅಂತ ಹೇಳಿ ಇದೇ ಕಣಕುಂಬಿಯ ಬಳಿ ಅಥವಾ ಕಣಕುಂಬಿಯ ಬಳಿ ಇದೇ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ದೇವಗಾಂವ ಎನ್ನುವಂತಹ ಗ್ರಾಮ ಆ ದೇವಗಾಂವ ಬಳಿ ಉಗಮಗೊಳ್ಳುವಂತಹ ಪ್ರಮುಖ ಉಪನದಿ ಪ್ರಮುಖ ನದಿ ಅಂತಂದರೆ ದಟ್ ಈಸ್ ಮಹಾದಾಯಿ ಅಂತ ಬರುತ್ತೆ ಆ ಮಹಾದಾಯಿ ಮತ್ತು ಮಲಪ್ರಭಾ ನದಿಗಳು ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿ ಎರಡು ನದಿಗಳು ಉಗಮಗೊಳ್ಳುತ್ತೆ ಬಟ್ ಮಲಪ್ರಭಾ ನದಿ ಇದು ಪೂರ್ವಕ್ಕೆ ಆದರೆ ಮಹದಾಯಿ ನದಿ ಅದು ಪಶ್ಚಿಮಕ್ಕೆ ಹಾದು ಗೋವಾ ರಾಜ್ಯವನ್ನು ಸೇರಿ ಆನಂತರ ಅರಬ್ಬಿ ಸಮುದ್ರವನ್ನು ಸೇರಿದರೆ ಬಟ್ ಮಲಪ್ರಭಾ ನದಿ ಇದು ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹಾದು ಆನಂತರ ಕೃಷ್ಣಾ ನದಿಯನ್ನು ಸೇರ್ಕೊಳ್ತಕ್ಕಂಥದ್ದು ಓಕೆನಾ ಈ ಕೃಷ್ಣಾ ನದಿ ಐ ಮೀನ್ ಮಲಪ್ರಭಾ ನದಿ ಕರ್ನಾಟಕದಲ್ಲಿ ಮಲಪ್ರಭಾ ನದಿ ಇದು ಕೃಷ್ಣಾ ನದಿಯನ್ನು ಸೇಮ್ ಆ್ಯಸ್ ಲೈಕ್ ಬಾಗಲ್ಕೋಟ್ ಜಿಲ್ಲೆಯ ಬಾಗಲ್ಕೋಟ್ ಜಿಲ್ಲೆಯ ಕೂಡಲ ಸಂಗಮದ ಬಳಿ ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತದೆ ಕೃಷ್ಣಾ ನದಿಯನ್ನು ಸೇರುತ್ತೆ ಇದು ಯಾವ ನದಿ ಸರ್ ಮಲಪ್ರಭಾ ನದಿ ಕೃಷ್ಣಾ ನದಿಯನ್ನು ಸೇರುತ್ತದೆ ಓಕೆ ನೋಡ್ರಿ ಇಲ್ಲಿ ಈ ಕೃಷ್ಣಾ ನದಿಯನ್ನು ಸೇರುತ್ತದೆ ಅನ್ನೋ ಆಧಾರದ ಮೇಲೆ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ತೀರ ಇತ್ತೀಚಿನ ಒಂದು ಪ್ರಶ್ನೆ ಏನಂದರೆ ಮಲಪ್ರಭಾ ನದಿಯು ಕೃಷ್ಣಾ ನದಿಯನ್ನು ಸೇರುವ ಸ್ಥಳ ಅಂತಂದೇಳಿ ಪ್ರಶ್ನೆ ಕೇಳಿದಾನೆ ಆಮೇಲೆ ಇನ್ನೊಂದು ಸಾರ್ತಿ ಪ್ರಶ್ನೆ ಕೇಳಿದಾನೆ ಕೃಷ್ಣಾ ನದಿಯನ್ನು ಕೂಡಲ ಸಂಗಮದ ಬಳಿ ಸಂಗಮಿಸುವ ನದಿ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ ಕೂಡಲ ಸಂಗಮದ ಬಳಿ ಕೃಷ್ಣಾ ನದಿಯನ್ನು ಸಂಗಮಿಸುವ ನದಿ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ ಕೂಡಲ ಸಂಗಮದ ಬಳಿ ಕೃಷ್ಣಾ ನದಿಯನ್ನು ಸಂಗಮಿಸುವ ಪರ್ಟಿಕ್ಯುಲರ್ಲಿ ನದಿ ಯಾವುದು ಅಂತಂದರೆ ದಟ್ ಈಸ್ ಮಲಪ್ರಭಾ ನಾವೆಲ್ಲ ಆ ಪ್ರಾದೇಶಿಕ ವ್ಯಾಪ್ತಿಯನ್ನು ಗಮನದಲ್ಲಿಟ್ಕೊಂಡು ಆ ಕೂಡಲ ಸಂಗಮ ತ್ರಿವೇಣಿ ಸಂಗಮ ಅಂತ ಗುರುತಿಸ್ತವೆ ಆದರೆ ಗಮನದಲ್ಲಿರಲಿ ಕೂಡಲ ಸಂಗಮದ ವ್ಯಾಪ್ತಿಯೊಳಗೆ ಈ ಕೃಷ್ಣಾ ನದಿಯನ್ನು ಸೇರುವಂತಹ ಪರ್ಟಿಕ್ಯುಲರ್ಲಿ ನದಿ ಯಾವುದು ಅಂತಂದರೆ ಮಲಪ್ರಭಾ ಘಟಪ್ರಭಾ ನದಿ ಅದಕ್ಕಿಂತನೂ ಪೂರ್ವದಲ್ಲಿನೇ ಕೃಷ್ಣಾ ನದಿಯನ್ನು ಸೇರ್ಕೊಳ್ತದೆ ಬಟ್ ಪ್ರಾದೇಶಿಕ ವ್ಯಾಪ್ತಿ ಸಾಮೀಪ್ಯ ಇರೋದರಿಂದ ಅದನ್ನು ತ್ರಿವೇಣಿ ಸಂಗಮ ಅಂತ ಗುರುತಿಸ್ತಕ್ಕಂಥದ್ದು ಆದರೆ ನಮಗೆಲ್ಲರಿಗೂ ಗೊತ್ತಿರಲೇಬೇಕಾಗಿರುವಂತಹ ಮಾಹಿತಿ ಅಂದರೆ ಪರ್ಟಿಕ್ಯುಲರ್ಲಿ ಕೂಡಲ ಸಂಗಮದ ಬಳಿ ಕೃಷ್ಣಾ ನದಿಯನ್ನು ಸೇರುವ ಉಪನದಿಯೇ ಅಂತ ಕೇಳಿದಾಗ ದಟ್ ಈಸ್ ಮಲಪ್ರಭಾ ಅಂತೇಳಿ ಈ ಕಾರಣಕ್ಕೆ ಯಾವ್ಯಾವ ಉಪನದಿಗಳಿದಾವಲ್ವ ಅದು ಎಸ್ಪೆಷಲಿ ಕೃಷ್ಣಾ ನದಿಯ ಉಪನದಿಗಳು ಯಾವ್ಯಾವ ಸ್ಥಳದಲ್ಲಿ ಕೃಷ್ಣಾ ನದಿಯನ್ನು ಸೇರ್ಕೊಳ್ತವೆ ಅನ್ನೋದನ್ನು ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಈಗ ಇಲ್ಲಿ ಕೂಡಲ ಸಂಗಮ ಉತ್ತರ ಬರೋ ಹಾಗೆ ಒಂದ್ಸಲ ಪ್ರಶ್ನೆ ಕೇಳಿದಾನೆ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಘಟಪ್ರಭಾ ನದಿ ಆಗಿರ್ಬೋದು ಅನಂತರ ತುಂಗಭದ್ರಾ ನದಿ ಆಗಿರ್ಬೋದು ಇನ್ನಿತರ ಉಪನದಿಗಳು ಎಲ್ಲಿ ಕೃಷ್ಣಾ ನದಿಯನ್ನು ಸೇರ್ತವೆ ಅನ್ನೋ ಆಧಾರದ ಮೇಲೆ ಪ್ರಶ್ನೆ ಕೇಳೋ ಸಾಧ್ಯತೆಗಳು ಇರ್ತವೆ ಆ ಕಾರಣಕ್ಕೋಸ್ಕರ ಇದು ಮಲಪ್ರಭಾ ನದಿಗೆ ಸಂಬಂಧಪಟ್ಟ ಹಾಗೆ ಆದರೆ ಮಲಪ್ರಭಾ ನದಿಯ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ತಿಳ್ಕೊಳ್ಳೋದಾದರೆ ಮಲಪ್ರಭಾ ನದಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ತಿಳ್ಕೊಳ್ಳೋದಾದರೆ ಗಮನಿಸಿ ಇನ್ನೊಂದು ಸ್ವಲ್ಪ ಎಸ್ ಎಸ್ ಇದು ಯಾವ ನದಿ ಮಲಪ್ರಭಾ ನದಿಗೆ ಸಂಬಂಧಪಟ್ಟ ಹಾಗೆ ಓಕೆ ಮಲಪ್ರಭಾ ನದಿಯನ್ನು ಇಟ್ಕೊಂಡು ಮತ್ತೆ ನಮಗೇನೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಬಂದಾಗ ಗಮನಿಸಿ ಇದು ಆಲ್ರೆಡಿ ಚರ್ಚೆ ಆಯಿತು ಉಗಮ ಅಂತ ಬಂದಾಗ ಮಲಪ್ರಭಾ ನದಿಯ ಉಗಮ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಇದು ಮಲಪ್ರಭಾ ನದಿಯ ಉಗಮಸ್ಥಾನ ದೆನ್ ನೆಕ್ಸ್ಟು ಈ ನದಿ ಕರ್ನಾಟಕದಲ್ಲಿ ಹರಿಯಬೇಕಾದ ಸಂದರ್ಭದೊಳಗೆ ಈ ನದಿಗೆ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಾಶಯದ ಮೇಲೆ ಪ್ರಶ್ನೆ ಕೇಳ್ತಾನೆ ಯಾವುದು ಮಲಪ್ರಭಾ ನದಿಗೆ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಾಶಯದ ಮೇಲೆ ಪ್ರಶ್ನೆ ಕೇಳ್ತಾನೆ ಮಲಪ್ರಭಾ ನದಿಗೆ ನಿರ್ಮಾಣಗೊಂಡಿರುವ ಪ್ರಮುಖ ಜಲಾಶಯ ಅಂತಂದರೆ ದಟ್ ಈಸ್ ರೇಣುಕಾ ಸಾಗರ ಜಲಾಶಯ ಅಂತ ಬರ್ತದೆ ಯಾವುದು ಸರ್ ರೇಣುಕಾ ಸಾಗರ ಜಲಾಶಯ ಅಂತ ಹೇಳಿ ರೇಣುಕಾ ಸಾಗರ ಜಲಾಶಯ
ಈ ಜಲಾಶಯಗಳನ್ನು ಒಂದು ಸ್ವಲ್ಪ ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಲಿ. ಇವುಗಳ ಮುಗಿದ ಮೇಲೆ ಮತ್ತೆ ನದಿ ವ್ಯವಸ್ಥೆ ಎಲ್ಲ ಕಂಪ್ಲೀಟ್ ಆದಮೇಲೆ ಕರ್ನಾಟಕದಲ್ಲಿನ ಪ್ರಮುಖ ಜಲಾಶಯಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಡಿಟೇಲ್ ಆಗಿ ಚರ್ಚೆ ಮಾಡೋಣ. ಆದರೆ ಯಾವ್ಯಾವ ಜಲಾನಯನ ವ್ಯಾಪ್ತಿಯಲ್ಲಿ ಯಾವ್ಯಾವ ಜಲಾಶಯಗಳಿದಾವೆ ಅನ್ನೋದು ಕೂಡ ಸ್ವಲ್ಪ ನಿಮಗೆ ಗೊತ್ತಿರಲಿಕ್ಕೆ ಸಾಧ್ಯ ಆಗಿರಬೇಕು. ಈ ರೇಣುಕಾ ಸಾಗರ ಜಲಾಶಯ ಇದು ಯಾವ ನದಿಗೆ ನಿರ್ಮಾಣ ಮಾಡಿರೋದು ಅಂತಂದರೆ ಮಲಪ್ರಭಾ ನದಿಗೆ ನಿರ್ಮಾಣ ಮಾಡಿರೋದು. ಈ ರೇಣುಕಾ ಸಾಗರ ಜಲಾಶಯ ಇದು ಎಲ್ಲಿರೋದು ಅಂತ ಬಂದರೆ ಎಟ್ ಪ್ರೆಸೆಂಟ್ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥದ ಬಳಿ ಈ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಈ ಜಲಾಶಯ ನಿರ್ಮಾಣಗೊಂಡ ನಂತರ ಇದರ ಉದ್ಘಾಟನೆಗೆ ಇಂದಿರಾ ಗಾಂಧಿಯವರು ಆಗಮಿಸಿದ್ರು ಎನ್ನುವ ಆಧಾರದ ಮೇಲೆ ಈ ಜಲಾಶಯಕ್ಕೆ ಇಂದಿರಾ ಗಾಂಧಿ ಜಲಾಶಯ ಅಂತ ಕರೀತಾರೆ. ಯಾವ ಜಲಾಶಯ? ಇಂದಿರಾ ಗಾಂಧಿ ಜಲಾಶಯ ಅಂತಲೂ ಕೂಡ ಕರೀತವೆ. ಯಾವ ಜಲಾಶಯಕ್ಕಿದು? ಮಲಪ್ರಭಾ ಜಲಾಶಯಕ್ಕೆ ಅಥವಾ ರೇಣುಕಾ ಸಾಗರ ಜಲಾಶಯಕ್ಕೆ. ಅದಾದಮೇಲೆ ಇದು ನಿರ್ಮಾಣಗೊಂಡಿರುವ ಸ್ಥಳದ ಆಧಾರದ ಮೇಲೆ ನವಿಲು ತೀರ್ಥ ಜಲಾಶಯ ಅಂತಲೂ ಕೂಡ ಕರೀತಾರೆ. ಯಾವ ಜಲಾಶಯ? ನವಿಲು ತೀರ್ಥ ಜಲಾಶಯ ಅಂತಲೂ ಕೂಡ ಕರೀತಾರೆ. ಎಸ್, ಯಾವ ಜಲಾಶಯ? ನವಿಲು ತೀರ್ಥ ಜಲಾಶಯ ಅಂತ ಹೇಳಿ ನವಿಲು ತೀರ್ಥ ಜಲಾಶಯ. ಇಲ್ಲಿ ಯಾಕೆ ನಾವು ವಿವಿಧ ಹೆಸರುಗಳನ್ನು ಗುರುತಿಸ್ಕೋಬೇಕು ಅಥವಾ ಇದಕ್ಕೆ ಇನ್ನೊಂದು ಮನವಳ್ಳಿ ಜಲಾಶಯ ಅಂತಲೂ ಕೂಡ ಕರೀತಾರೆ. ಮನವಳ್ಳಿ ಜಲಾಶಯ ಅಂತ ಹೇಳಿ ಕೂಡ ಕರೀತವೆ. ಇವುಗಳ ಹೆಸರುಗಳನ್ನು ಯಾಕೆ ನಾವು ನೆನ್ಪಿಟ್ಕೋಬೇಕು ಅಂತಂದರೆ ನಮಗೆ ನಾವೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೇವೆ ಏನಂದರೆ ರೇಣುಕಾ ಸಾಗರ ಜಲಾಶಯ ಇದು ಮಲಪ್ರಭಾ ನದಿಗೆ ಅಂತಂದೇಳಿ ತಿಳ್ಕೊಂಡಿರ್ತವೆ. ಆದರೆ ಅವ ಏನು ಪ್ರಶ್ನೆ ಕೇಳ್ತಾನೆ, ನವಿಲು ತೀರ್ಥ ಜಲಾಶಯ ಅಥವಾ ಇಂದಿರಾ ಗಾಂಧಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತವೆ. ನಾವು ಹೋದ್ಕೊಂಡಿರೋದು ರೇಣುಕಾ ಸಾಗರ ಜಲಾಶಯ, ಇದು ಬೆಳಗಾವಿ ಜಿಲ್ಲೆಯ ಸವದತ್ತಿ ಬಳಿ ಅಂತಂದೇಳಿ ನಾವು ತಿಳ್ಕೊಂಡಿರ್ತವೆ. ಆದರೆ ಈ ಜಲಾಶಯಕ್ಕೆ ಸ್ಥಳೀಯವಾಗಿ ಏನಂತ ಕರೀತಾರೆ ಅಥವಾ ಆ ಜಲಾಶಯಕ್ಕೆ ಇನ್ನಿತರ ಹೆಸರುಗಳೇನಿದಾವೆ ಅಂತಂದೇಳಿ ತಿಳ್ಕೊಂಡ್ರೆ ಅವುಗಳ ಹೆಸರಿಟ್ಕೊಂಡು ಬಹುಶಃ ಪ್ರಶ್ನೆ ಏನೇ ಕೇಳಿದರೂ ಕೂಡ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿರಿ, ರೇಣುಕಾ ಸಾಗರ ಜಲಾಶಯಕ್ಕೆ ಇಂದಿರಾ ಗಾಂಧಿಯವರು ಉದ್ಘಾಟನೆ ಮಾಡಿದರು ಅನ್ನೋ ಆಧಾರದ ಮೇಲೆ ಇಂದಿರಾ ಗಾಂಧಿ ಜಲಾಶಯ ಅಂತ ಕರೀತಾರೆ. ಇದು ನಿರ್ಮಾಣಗೊಂಡಿರುವ ಆಧಾರದ ಮೇಲೆ ಇದನ್ನು ನವಿಲು ತೀರ್ಥ ಜಲಾಶಯ ಅಂತೇಳಿ ಕರೀತಾರೆ. ಅದಾದಮೇಲೆ ಇದನ್ನು ಮನವಳ್ಳಿ ಜಲಾಶಯ ಅಂತಲೂ ಕೂಡ ಕರೀತಕ್ಕಂಥದ್ದು. ಇದು ನೆನ್ಪಿಟ್ಕೊಳ್ಳಿ. ಈ ಅಷ್ಟು ಜಲಾಶಯಗಳು ಯಾವ ಜಲಾಶಯಕ್ಕಿರುವ ಹೆಸರು ಅಂತಂದರೆ ರೇಣುಕಾ ಸಾಗರ ಜಲಾಶಯಕ್ಕಿರುವಂಥ ಹೆಸರು. ಆಮೇಲೆ ಇದು ನದಿಗೆ ನಿರ್ಮಾಣಗೊಂಡಿರುವ ಆಧಾರದ ಮೇಲೆ ಇದನ್ನು ಮಲಪ್ರಭಾ ಜಲಾಶಯ ಅಂತಲೂ ಕೂಡ ಕರೀತಕ್ಕಂಥದ್ದು. ಯಾವ ಜಲಾಶಯ? ಮಲಪ್ರಭಾ ಜಲಾಶಯ ಅಂತಲೂ ಕೂಡ ಕರೀತಾರೆ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದು ಯಾವ ನದಿಗೆ ನಿರ್ಮಾಣಗೊಂಡಿರುವಂತಹ ಜಲಾಶಯಗಳು ಅಂದರೆ ಮಲಪ್ರಭಾ ನದಿಗೆ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಾಶಯಗಳಾಗಿರ್ತಕ್ಕಂಥದ್ದು. ಇಸ್ ದಟ್ ಕ್ಲಿಯರ್ ಸರ್? ದೆನ್ ನೆಕ್ಸ್ಟು ಮಲಪ್ರಭಾ ಜಲಾಶಯ ಆದಮೇಲೆ ಇನ್ನು ಈ ಮಲಪ್ರಭಾ ನದಿಗೆ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಉಪನದಿಗಳು ಅಂತ ಅಥವಾ ಮಲಪ್ರಭಾ ನದಿಯನ್ನು ಬಂದು ಸೇರುವಂತಹ ಪ್ರಮುಖ ಉಪನದಿಗಳು ಅಂತ ಬಂದಾಗ ಈ ನದಿಯನ್ನು ಸೇರುವ ಪ್ರಮುಖ ಉಪನದಿಗಳು ನೋಡಿ ನೆನಪಿರಲಿ. ಇದಕ್ಕೆ ತಾಸಿ ಎನ್ನುವ ಉಪನದಿ ಸೇರುತ್ತೆ. ತಾಸಿ ತುಂಬ ಮುಖ್ಯವಾಗಿರುವಂತಹ ಉಪನದಿ, ದಟ್ ಈಸ್ ಬೆಣ್ಣೆಹಳ್ಳ. ಯಾವುದು? ಬೆಣ್ಣೆಹಳ್ಳ. ಬೆಣ್ಣೆಹಳ್ಳ ಆದಮೇಲೆ ಇನ್ನೊಂದು ಹಿರೇಹಳ್ಳ ಅಥವಾ ದೊಡ್ಡ ಹಳ್ಳ ಅಂತ ಬರ್ತದೆ. ಗಮನಿಸ್ರಿ, ಈ ಉತ್ತರ ದಕ್ಷಿಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ನಾವು ಉಪನದಿಗಳಂತ ಗುರುತಿಸಿದರೆ ಅವೇ ಉಪನದಿಗಳನ್ನು ನಾವು ಉತ್ತರ ಕರ್ನಾಟಕದ ವ್ಯಾಪ್ತಿಯಲ್ಲಿ ಹಳ್ಳಗಳು ಅಥವಾ ನಾಲಾಗಳು ಅಂತಂದೇಳಿ ಗುರುತಿಸ್ಕೊತಿರ್ತವೆ. ಹಾಗಾಗಿ ಈ ಮಲಪ್ರಭಾ ನದಿಯನ್ನು ಸೇರುವಂತಹ ಪ್ರಮುಖ ಉಪನದಿಗಳು ಅಂತ ಬಂದಾಗ ತಾಸಿ, ಬೆಣ್ಣೆಹಳ್ಳ, ದೊಡ್ಡ ಹಳ್ಳ, ಅದರಲ್ಲಿಯೂ ಮುಖ್ಯವಾಗಿ ಬೆಣ್ಣೆಹಳ್ಳ ತುಂಬ ಈ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧಿ ಇರತಕ್ಕಂಥದ್ದು. ಪ್ರವಾಹದ ವ್ಯಾಪ್ತಿಯೊಳಗೆ ಅತಿ ಹೆಚ್ಚು ಪ್ರವಾಹ ಪೀಡಿತ ಪ್ರದೇಶವನ್ನು ನಿರ್ಮಾಣಗೊಳ್ಳುವಂತಹ ಉಪನದಿ, ದಟ್ ಈಸ್ ಬೆಣ್ಣೆಹಳ್ಳ, ಈ ವ್ಯಾಪ್ತಿಯೊಳಗೆ ಹಾದು ಹೋಗ್ತಕ್ಕಂಥದ್ದು. ಬೆಣ್ಣೆಹಳ್ಳ ಇದು ಯಾವ ನದಿಯ ಉಪನದಿ ಅಂತ ಕೇಳ್ತಾನೆ, ದಟ್ ಈಸ್ ಮಲಪ್ರಭಾ ನದಿಯ ಉಪನದಿ. ಕ್ಲಿಯರ್ ಸರ್? ಇದಿಷ್ಟು ಯಾವ ನದಿಗೆ ಸಂಬಂಧಪಟ್ಟಿರತಕ್ಕಂಥದ್ದು? ಮಲಪ್ರಭಾ ನದಿಗೆ ಸಂಬಂಧಪಟ್ಟಿದೆ. ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿಯ ಬಳಿ ಉಗಮಗೊಳ್ಳುತ್ತೆ. ಈ ನದಿಗೆ ನಿರ್ಮಾಣಗೊಂಡಿರುವ ಪ್ರಮುಖ ಜಲಾಶಯ ಅಂತ ಬಂದಾಗ ರೇಣುಕಾ ಸಾಗರ ಜಲಾಶಯ. ಇದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥ ಎಂಬಲ್ಲಿ ಈ ಜಲಾಶಯವನ್ನು ನಿರ್ಮಾಣ ಮಾಡಿದೆ. ಆಮೇಲೆ ಮಲಪ್ರಭಾ ನದಿಗೆ ನಿರ್ಮಾಣಗೊಂಡಿರುವ ಅಥವಾ ಮಲಪ್ರಭಾ ನದಿಯನ್ನು ಸೇರುವ ಉಪನದಿಗಳು ಅಂತ ಬಂದಾಗ ತಾಸಿಹಳ್ಳ, ಬೆಣ್ಣೆಹಳ್ಳ ಮತ್ತು
ದೊಡ್ಡ ಹಳ್ಳ ಎನ್ನುವಂತಹ ಉಪನದಿಗಳು ಬಂದು ಸೇರ್ಕತ್ತವೆ. ದೆನ್ ನೆಕ್ಸ್ಟ್ ಈ ನದಿಯಾದ ನಂತರ ಕೃಷ್ಣಾ ನದಿಯನ್ನು ಸೇರುವಂತಹ ಇನ್ನೊಂದು ಪ್ರಮುಖ ಉಪನದಿ ಅಂತ ಬಂದಾಗ ಕೃಷ್ಣಾ ನದಿಯನ್ನು ಸೇರುವಂತಹ ಮತ್ತೊಂದು ಪ್ರಮುಖ ಉಪನದಿ ನೋಡ್ರಿ, ಇದು ಕೃಷ್ಣಾ ನದಿಯ ವ್ಯಾಪ್ತಿ. ಈ ಕೃಷ್ಣಾ ನದಿಯನ್ನು ಸೇರುವಂತಹ ಮತ್ತೊಂದು ಪ್ರಮುಖ ಉಪನದಿ ಅಂತಂದರೆ ದಟ್ ಈಸ್ ಭೀಮಾ ಅಂತಂದು ಹೇಳಿ. ಯಾವುದು? ಕೃಷ್ಣಾ ನದಿಯನ್ನು ಸೇರುವಂತಹ ಮತ್ತೊಂದು ಪ್ರಮುಖ ಉಪನದಿ ದಟ್ ಈಸ್ ಭೀಮಾ. ಎಸ್, ಈ ಭೀಮಾ. ಇನ್ನು ಭೀಮಾ ನದಿಗೆ ಸಂಬಂಧಪಟ್ಟಾಗ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದರೆ, ಭೀಮಾ ನದಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಅಂತ ಬಂದಾಗ ನೆನಪಿರಲಿ, ದಿಸ್ ಈಸ್ ಭೀಮಾ ನದಿ. ಭೀಮಾ ನದಿ ನೋಡ್ರಿ, ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತಂದರೆ ನಾವು ತುಂಗಭದ್ರಾ ನದಿ ಅಂತ ಕರೀತೇವೆ. ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತಂದರೆ ತುಂಗಭದ್ರಾ ಅಂತ ಕರೀತೇವೆ. ಯಾಕದು ತುಂಗಭದ್ರಾ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಅಂತಂದರೆ, ಬೈ ದ ವ್ಯಾಲ್ಯೂಮ್ ಅಂದರೆ ನೀರಿನ ಸಾಮರ್ಥ್ಯದ ಆಧಾರವನ್ನು ಇಟ್ಕೊಂಡಾಗ ಅತಿ ಹೆಚ್ಚು ನೀರಿನ ಸಾಮರ್ಥ್ಯ ಇರುವ ನದಿ ಅಂತಂದರೆ ತುಂಗಭದ್ರಾ. ಆ ನೀರಿನ ಸಾಮರ್ಥ್ಯದ ಆಧಾರದ ಮೇಲೆ ಕೃಷ್ಣಾ ನದಿಯನ್ನು ಸೇರುವ ಅತಿ ದೊಡ್ಡ ಉಪನದಿ ಅಂತ ಕೇಳಿದಾಗ ತುಂಗಭದ್ರಾ. ಆದರೆ ಕೃಷ್ಣಾ ನದಿಯನ್ನು ಸೇರುವ ಉಪನದಿಗಳಲ್ಲಿ ಅತ್ಯಂತ ಉದ್ದವಾಗಿ ಹಾದು ಬಂದು ಸೇರುವ ಉಪನದಿ ಯಾವುದಂತ ಕೇಳ್ತಾನೆ, ದಟ್ ಈಸ್ ಭೀಮಾ ನದಿ. ಇದು ಭೀಮಾ ನದಿ ಇವನ್ನು ಮಹಾರಾಷ್ಟ್ರದಿಂದ ಹಾದು ಆನಂತರ ಕರ್ನಾಟಕದೊಳಗೆ ಏನಾಗುತ್ತೆ, ಈ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಬಾರ್ಡರ್ ಅಲ್ಲಿ ಇದೇನಾಗುತ್ತೆ, ಕೃಷ್ಣಾ ನದಿಯನ್ನು ಸೇರ್ಕೊಳ್ತಕ್ಕಂಥದ್ದು. ಓಕೆನಾ? ಇನ್ನು ಭೀಮಾ ನದಿಗೆ ಸಂಬಂಧಪಟ್ಟಾಗ ಒಂದಿಷ್ಟು ಮಾಹಿತಿ ಆದರೆ, ಭೀಮಾ ನದಿಯ ಉಗಮ, ಭೀಮಾ ನದಿಯ ಉಗಮಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಗಮನಿಸೋದಾದರೆ, ಈ ಭೀಮಾ ನದಿಯು ಮಹಾರಾಷ್ಟ್ರದ ಭೀಮಾಶಂಕರ ಎಂಬಲ್ಲಿ ಉಗಮಗೊಳ್ಳತಕ್ಕಂಥದ್ದು. ಮಹಾರಾಷ್ಟ್ರದ ಭೀಮಾಶಂಕರ ಎಂಬಲ್ಲಿ ಉಗಮಗೊಳ್ಳುತ್ತೆ. ಇದು ಯಾವ ನದಿ? ಇದು ಭೀಮಾ ನದಿ. ಓಕೆನಾ? ಈ ನದಿ ನೆನ್ಪಿಟ್ಕೊಳ್ಳಿ, ಕೃಷ್ಣಾ ನದಿಯನ್ನು ಸೇರೋದಕ್ಕಿಂತ ಪೂರ್ವದೊಳಗೆ ಸುಮಾರು 961 ಕಿಲೋಮೀಟರ್ಗಳಷ್ಟು ಉದ್ದ ಹರಿತದೆ. ಎಲ್ಲಿ? ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಮಧ್ಯೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಮಧ್ಯೆ ಸುಮಾರು 961 ಕಿಲೋಮೀಟರ್ಗಳಷ್ಟು ಉದ್ದ ಹರಿಯುತ್ತದೆ. ಆ ಕಾರಣಕ್ಕೆ ಕೃಷ್ಣಾ ನದಿಯನ್ನು ಸೇರುವ ಉಪನದಿಗಳಲ್ಲಿ ಅತ್ಯಂತ ಉದ್ದವಾದ ಉಪನದಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ದಟ್ ಈಸ್ ಭೀಮಾ ನದಿ ಅಂತ ಹೇಳಿ. ಕ್ಲಿಯರ್ ಸರ್? ಇನ್ನು ಈ ಭೀಮಾ ನದಿ ಹಾದು ಬರಬೇಕಾದ ಸಂದರ್ಭದೊಳಗೆ ಈ ನದಿ ನೋಡ್ರಿ, ಇದು ಕರ್ನಾಟಕದಲ್ಲಿ ಪ್ರಸ್ತುತ ಯಾದಗಿರಿ ಜಿಲ್ಲೆಯ ಮಲಕಾಪುರ ಎಂಬಲ್ಲಿ ಈ ನದಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ನೆನಪಿರಲಿ, ಯಾವ ನದಿಯನ್ನು? ಕೃಷ್ಣಾ ನದಿಯನ್ನು ಸೇರುತ್ತೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಯಾಕೆ ಇಲ್ಲಿ ನಾನು ಸೇರುವ ಸ್ಥಳಗಳ ಬಗ್ಗೆ ಜಾಸ್ತಿ ಹೈಲೈಟ್ ಮಾಡ್ತಾ ಇದ್ದೀನಿ ಅಂತ ಬಂದಾಗ, ಇವುಗಳನ್ನು ಕೂಡ ನಿಮಗೆ ಪ್ರಶ್ನೆ ಕೇಳೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ಈ ಪ್ರದೇಶಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಓಕೆನಾ? ಈ ಭೀಮಾ ನದಿ ಕರ್ನಾಟಕದಲ್ಲಿ ಕೃಷ್ಣಾ ನದಿಯನ್ನು ಸೇರುವ ಸ್ಥಳ ಯಾವುದು ಅಂತ ಬಂದಾಗ, ಯಾದಗಿರಿ ಜಿಲ್ಲೆಯ ಮಲಕಾಪುರ. ಮೊದಲು ಇದು ರಾಯಚೂರು ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡು ಬರ್ತಾ ಇತ್ತು. ಎಟ್ ಪ್ರೆಸೆಂಟ್ ಯಾದಗಿರಿ ಜಿಲ್ಲೆ ಆದಮೇಲೆ ಅದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ವ್ಯಾಪ್ತಿಯೊಳಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ದಟ್ ಈಸ್ ಮಲಕಾಪುರ. ಇದು ಭೀಮಾ ನದಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿ. ಆದರೆ ಈ ಭೀಮಾ ನದಿಯನ್ನು ಸೇರುವಂತಹ ಉಪನದಿಗಳು ಅಂತ ಪ್ರಶ್ನೆ ಕೇಳ್ತಾನೆ. ಭೀಮಾ ನದಿಯನ್ನು ಸೇರುವಂತಹ ಪ್ರಮುಖ ಉಪನದಿಗಳು ಅಂತ ಬರ್ತದೆ. ಇನ್ನು ಭೀಮಾ ನದಿಯನ್ನು ಸೇರುವ ಪ್ರಮುಖ ಉಪನದಿಗಳು ಅಂತ ಬಂದಾಗ ನೆನಪಿರಲಿ, ಕಾಗ್ನಾ ಎನ್ನುವಂತಹ ಉಪನದಿ ಬರ್ತದೆ. ಯಾವುದು? ಕಾಗ್ನಾ ಎನ್ನುವಂತಹ ಉಪನದಿ. ಇದನ್ನು ಕಾಗಿಣಿ ಅಂತಲೂ ಕೂಡ ಕರೀತವೆ. ಕಾಗ್ನಾ ಅಥವಾ ಕಾಗಿಣಿ ಅಂತಲೂ ಕೂಡ ಕರೀತವೆ. ಇನ್ನು ಈ ಕಾಗ್ನಿ ನದಿಗೆ ಎರಡು ಉಪನದಿಗಳು ಬಂದು ಸೇರ್ಕೊಳ್ತವೆ. ಒಂದು ಬೆಣ್ಣೆ ತೊರ ಅಂತ ಹೇಳಿ. ಯಾವುದು? ಬೆಣ್ಣೆ ತೊರ ಅಂತಂದೇಳಿ ಸೇರ್ಕೊಳ್ತದೆ. ಇನ್ನೊಂದು ಮುಲ್ಲಾ ಮಾರಿ ಅಂತಂದೇಳಿ ಸೇರ್ಕೊಳ್ತದೆ. ಬೆಣ್ಣೆ ತೊರ ಮತ್ತು ಮುಲ್ಲಾ ಮಾರಿ ಇವು ಕಾಗಿನಿ ನದಿಯನ್ನು ಸೇರ್ಕೊಳ್ತವೆ. ಆನಂತರ ಕಾಗಿನಿ ಹೋಗಿ ಕರ್ನಾಟಕದೊಳಗೆ ಭೀಮಾ ನದಿಯನ್ನು ಸೇರ್ಕೊಳ್ತದೆ. ಇಲ್ಲಿ ಸ್ವಲ್ಪ ಗಮನಿಸಬೇಕು, ಇದು ಕಾಗಿನಿ ನದಿ. ಓಕೆ, ಇದು ಕಾಗಿನಿ ನದಿ ನೋಡ್ರಿ, ತೆಲಂಗಾಣ ರಾಜ್ಯದಲ್ಲಿ ಉಗಮಗೊಂಡು ಬಂದು ಕರ್ನಾಟಕದಲ್ಲಿ ಭೀಮಾ ನದಿಯನ್ನು ಸೇರಿಕೊಳ್ತದೆ. ದಿಸ್ ಈಸ್ ಕಾಗ್ನಾ ಅಥವಾ ಕಾಗಿನಿ. ಓಕೆ, ಈ ಕಾಗಿನಿ ನದಿಗೆ ಮತ್ತೆ ಎರಡು ಉಪನದಿಗಳು ಸೇರಿಕೊಳ್ತವೆ. ಒಂದು ಮುಲ್ಲಾ ಮಾರಿ ಅಂತ ಹೇಳಿ, ಒಂದು ಮುಲ್ಲಾ ಮಾರಿ, ಇನ್ನೊಂದು ಬೆಣ್ಣೆ ತೊರ ಅಂತ ಹೇಳಿ. ಮುಲ್ಲಾ ಮಾರಿ ಮತ್ತು ಬೆಣ್ಣೆ ತೊರ ಅಂತ ಹೇಳಿ ಎರಡು ಉಪನದಿಗಳು ಬಂದು ಸೇರ್ಕೊಳ್ತವೆ. ಇದು ಭೀಮಾ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಗಮನದಲ್ಲಿರಲಿ, ಮತ್ತೊಂದು ಸಾರಿ ಹೇಳ್ತೇನೆ ನೋಡ್ರಿ. ಕೃಷ್ಣಾ ನದಿಯನ್ನು ಸೇರುವಂತಹ ಪ್ರಮುಖ ಅಥವಾ ಅತ್ಯಂತ ಉದ್ದವಾದ ಉಪನದಿ ಅಂತಂದರೆ ಭೀಮಾ. ಈ ಭೀಮಾ ನದಿಯನ್ನು ಕರ್ನಾಟಕದಲ್ಲಿ ಸೇರುವ ಪ್ರಮುಖ ಉಪನದಿ ಅಂತ ಬಂದಾಗ ದಟ್ ಈಸ್ ಕಾಗ್ನಾ.
ಈ ಕಾಗ್ನಾ ನದಿಗೆ ಮುಲ್ಲಾಮಾರಿ ಮತ್ತು ಬೆಣ್ಣೆತೊರ ಎನ್ನುವಂತಹ ಎರಡು ಉಪನದಿಗಳು ಸೇರಿಕೊಳ್ಳುತ್ತವೆ ಇನ್ನು ಈ ಬೆಣ್ಣೆತೊರ ನದಿ ಸೇರುವಂತಹ ಈ ಸ್ಥಳದಲ್ಲಿ ಇಲ್ಲಿ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ ಸೊ ಈ ಭೀಮಾ ನದಿಯ ಜಲಾನಯನ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಮುಖ ಜಲಾಶಯ ಅಂತ ಬಂದಾಗ ಈ ಭೀಮಾ ನದಿಯ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಮುಖ ಜಲಾಶಯ ಅಂತಂದ್ರೆ ದಟ್ ಈಸ್ ಬೆಣ್ಣೆತೊರ ಜಲಾಶಯ ಅಂತ ಹೇಳಿ ಯಾವುದು ಬೆಣ್ಣೆತೊರ ಜಲಾಶಯ ಅಂತ ಹೇಳಿ ಅಥವಾ ಬೆಣ್ಣೆತೊರೆ ಜಲಾಶಯ ಅಂತಾನೂ ಕೂಡ ಕರೀತವೆ ಈ ಬೆಣ್ಣೆತೊರ ಜಲಾಶಯ ಇದು ಎಲ್ಲಿ ಕಂಡುಬರುವುದು ಅಂತ ಬಂದಾಗ ಅಟ್ ಪ್ರೆಸೆಂಟ್ ಕಲಬುರಗಿ ಜಿಲ್ಲೆಯ ಒಳಗೆ ಕಂಡುಬರುತ್ತದೆ ಇದು ಯಾವ ನದಿಗೆ ಅಂತ ಬಂದಾಗ ದಟ್ ಈಸ್ ಕಾಗ್ನಾ ನದಿಗೆ ನೆನಪಿರಲಿ ಓಕೆನಾ ಬೆಣ್ಣೆತೊರ ಜಲಾಶಯ ಇದು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರತಕ್ಕಂತದ್ದು ಕಾಗ್ನಿ ಅಥವಾ ಕಾಗ್ನಾ ನದಿಗೆ ಅಡ್ಡಲಾಗಿ ಅಂತ ಹೇಳಿ ಗುರುತಿಸತಕ್ಕಂತದ್ದು ಬೆಣ್ಣೆತೊರ ಜಲಾಶಯ ಯಾವ ಜಿಲ್ಲೆಯಲ್ಲಿ ಇದೆ ಅಂತಂದ್ರೆ ಕಲಬುರಗಿ ಜಿಲ್ಲೆಯ ಒಳಗೆ ಇರತಕ್ಕಂತದ್ದು ಬೆಣ್ಣೆತೊರ ಜಲಾಶಯ ಇದು ಯಾವ ಜಿಲ್ಲೆಯಲ್ಲಿ ಇದೆ ಕಲಬುರಗಿ ಜಿಲ್ಲೆಯ ಒಳಗದ ಇದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು ಇದು ಭೀಮಾ ನದಿಗೆ ಸಂಬಂಧಪಟ್ಟಿರುವಂತಹ ಒಂದಿಷ್ಟು ಮಾಹಿತಿ ಒನ್ಸ್ ಅಗೇನ್ ಕರೆಕ್ಟ್ ಆಗಿ ಲಿಸನ್ ಮಾಡ್ರಿ ಭೀಮಾ ನದಿ ಇದರ ಉಗಮ ಅಂತ ಬಂದಾಗ ಮಹಾರಾಷ್ಟ್ರದ ಭೀಮಾಶಂಕರದ ಬಳಿ ಉಗಮಗೊಳ್ಳುತ್ತೆ ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ಮಧ್ಯೆ ಸುಮಾರು 961 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಇದು ಕರ್ನಾಟಕದೊಳಗೆ ಯಾದಗಿರಿ ಜಿಲ್ಲೆಯ ಮಲಕಾಪುರ ಎಂಬಲ್ಲಿ ಕೃಷ್ಣಾ ನದಿಯನ್ನು ಸೇರ್ಕೊಳ್ತಕ್ಕಂಥದ್ದು ಇಲ್ಲಿ ಕರ್ನಾಟಕದಲ್ಲಿ ಯಾದಗಿರಿ ಜಿಲ್ಲೆಯ ಮಲಕಾಪುರ ಎಂಬಲ್ಲಿ ಕೃಷ್ಣಾ ನದಿಯನ್ನು ಸೇರ್ಕೊಳ್ತದೆ ಆಮೇಲೆ ಈ ನದಿಗೆ ಪ್ರಮುಖ ಉಪನದಿಗಳು ಕರ್ನಾಟಕದಲ್ಲಿ ಅಂತ ಬಂದಾಗ ಕಾಗ್ನಾ ಅಥವಾ ಕಾಗಿನಿ ಈ ಕಾಗಿನಿ ನದಿಯನ್ನು ಸೇರುವಂತಹ ಉಪನದಿಗಳು ಅಂತ ಬಂದಾಗ ಬೆಣ್ಣೆತೊರ ಮತ್ತು ಮುಲ್ಲಾಮಾರಿ ಎನ್ನುವಂತಹ ಉಪನದಿಗಳು ಸೇರ್ಕೊಳ್ತವೆ ಈ ಕಾಗಿನಿ ಅಥವಾ ಭೀಮಾ ನದಿಯ ಜಲಾನಯನ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಂಡಿರುವ ಪ್ರಮುಖ ಜಲಾಶಯ ಅಂತ ಬಂದಾಗ ಬೆಣ್ಣೆತೊರ ಜಲಾಶಯ ಈ ಬೆಣ್ಣೆತೊರ ಜಲಾಶಯ ಕಲಬುರಗಿ ಜಿಲ್ಲೆಯೊಳಗಿದ್ದು ಕಾಗ್ನಾ ನದಿಗೆ ನಿರ್ಮಾಣ ಮಾಡಿರತಕ್ಕಂಥದ್ದು ಇದು ಯಾವ ನದಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಅಂದರೆ ಭೀಮಾ ನದಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ ಕ್ಲಿಯರ್ ಸರ್ ಇನ್ನು ಭೀಮಾ ನದಿ ಆದಮೇಲೆ ಕರ್ನಾಟಕದೊಳಗೆ ಕೃಷ್ಣಾ ನದಿಯನ್ನು ಸೇರುವಂತಹ ಕರ್ನಾಟಕದಲ್ಲಿ ಕೃಷ್ಣಾ ನದಿಯನ್ನು ಸೇರುವಂತಹ ಮತ್ತೊಂದು ಪ್ರಮುಖ ಉಪನದಿ ಅಂತ ಬಂದಾಗ ದಟ್ ಈಸ್ ದೋಣಿ ಅಂತ ಹೇಳಿ ಯಾವುದು ದೋಣಿ ಕೃಷ್ಣಾ ನದಿಯನ್ನು ಸೇರುವಂತಹ ಮತ್ತೊಂದು ಪ್ರಮುಖ ನದಿ ದಟ್ ಈಸ್ ದೋಣಿ ದೋಣಿ ನದಿ ಇದು ಭೀಮಾ ನದಿಯನ್ನು ಸೇರೋದಕ್ಕಿಂತ ಪೂರ್ವದಲ್ಲಿಯೇ ಇದು ಕೃಷ್ಣಾ ನದಿಯನ್ನು ಸೇರ್ಕೊಳ್ತಕ್ಕಂಥದ್ದು ನೋಡ್ರಿ ಈ ಭೀಮಾ ನದಿಯನ್ನು ಸೇರುವಂಥ ಐ ಮೀನ್ ಕೃಷ್ಣಾ ನದಿಯನ್ನು ಸೇರುವಂತಹ ಪ್ರಮುಖ ಉಪನದಿಗಳಲ್ಲಿ ದೋಣಿನೂ ಕೂಡ ಒಂದು ಗಮನಿಸ್ರಿ ಈ ದೋಣಿ ನದಿ ಇದು ನೋಡ್ರಿ ಇದು ಕೃಷ್ಣ ಎಸ್ ಈ ಕೃಷ್ಣಾ ನದಿ ಇದು ಭೀಮಾ ಆದರೆ ಅದಕ್ಕಿಂತ ಮುಂಚೆ ಬಂದು ಸೇರುವಂತಹ ಉಪನದಿ ಅಂತಂದರೆ ದಟ್ ಈಸ್ ದೋಣಿ ಓಕೆನಾ ಈ ದೋಣಿ ನದಿಯ ಉಗಮ ಅಂತ ಬಂದಾಗ ದೋಣಿ ನದಿಯ ಉಗಮ ಇದು ಎಲ್ಲಿ ಉಗಮಗೊಳ್ಳುತ್ತೆ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ ಇದರ ಉಗಮ ಮಹಾರಾಷ್ಟ್ರದ ದತ್ತಪಟ್ಟಣ ಅಂತ ಕರೀತಾರೆ ಮಹಾರಾಷ್ಟ್ರದ ದತ್ತಪಟ್ಟಣ ಎಂಬಲ್ಲಿ ಉಗಮಗೊಳ್ತಕ್ಕಂಥದ್ದು ಮಹಾರಾಷ್ಟ್ರದ ದತ್ತಪಟ್ಟಣ ಎಂಬಲ್ಲಿ ಉಗಮಗೊಂಡು ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ಮಧ್ಯೆ ಹಾದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ಮಧ್ಯೆ ಹಾದು ಈ ನದಿ ಕರ್ನಾಟಕದಲ್ಲಿ ಪ್ರೆಸೆಂಟ್ ಯಾದಗಿರಿ ಜಿಲ್ಲೆಯ ಜಮಲಾಪುರ ಎಂಬಲ್ಲಿ ಕೃಷ್ಣಾ ನದಿಯನ್ನು ಸೇರಿಕೊಳ್ತಕ್ಕಂಥದ್ದು ಜಮಲಾಪುರ ಎಂಬಲ್ಲಿ ಕೃಷ್ಣಾ ನದಿಯನ್ನು ಸೇರಿಕೊಳ್ತದೆ ಇದು ಯಾವ ನದಿ ಅಂತ ಬಂದರೆ ದಟ್ ಈಸ್ ದೋಣಿ ನದಿ ಅಂತಂದೆ ಕೃಷ್ಣಾ ನದಿಯನ್ನು ಸೇರುತ್ತದೆ ಎಸ್ ಸೊ ಕೃಷ್ಣಾ ನದಿಯನ್ನು ಸೇರುವಂತಹ ಕರ್ನಾಟಕದಲ್ಲಿನ ಪ್ರಮುಖ ಉಪನದಿಗಳಲ್ಲಿ ಮತ್ತೊಂದು ಉಪನದಿ ಯಾವುದು ಅಂದರೆ ದೋಣಿ ನೋಡ್ರಿ ಈ ದೋಣಿ ನದಿ ಎಲ್ಲಿ ಸೇರುತ್ತೆ ಅಂತಂದರೆ ಇದು ಯಾದಗಿರಿ ಜಿಲ್ಲೆಯ ಜಮಲಾಪುರದ ಬಳಿ ಕೃಷ್ಣಾ ನದಿಯನ್ನು ಸೇರಿಕೊಳ್ತಕ್ಕಂಥದ್ದು ಬಟ್ ಫ್ರೆಂಡ್ಸ್ ದೋಣಿ ನದಿ ಇದು ಕರ್ನಾಟಕದಲ್ಲಿ ತುಂಬಿ ಹರಿಯೋದಕ್ಕಿಂತಲೂ ಹೆಚ್ಚಾಗಿ ಬಹುತೇಕ ಹೆಚ್ಚು ದಿನಗಳ ಕಾಲ ಇದು ಬತ್ತಿನೇ ಹೋಗಿರ್ತದೆ ಅದಾದಮೇಲೆ ಈ ದೋಣಿ ನದಿಯ ವಿಶೇಷತೆ ಅಂತಂದರೆ ನಾನು ಈ ಹಿಂದಿನ ಜಲಪಾತಗಳಿಗೆ ಸಂಬಂಧಪಟ್ಟಾಗ ಹೇಳಬೇಕಾದ್ರೆ ಒಂದಿಷ್ಟು ಚರ್ಚೆ ಮಾಡಿದ್ದೆ ಈ ನದಿಯ ಹರಿವಿನ ಪಾತ್ರದ ಮೇಲ್ಮೈ ಭೂಭಾಗ ಸವಳು ಮಿಶ್ರಿತ ಭೂಮಣ್ಣಿನಿಂದ ಕೂಡಿರತಕ್ಕಂಥದ್ದು ಜೊತೆಗೆ ಆ ಒಂದು ನದಿಗೆ ಬಂದು ಸೇರುವಂತಹ ಕಲ್ಮಶ ಇವುಗಳ ಪರಿಣಾಮ ನೀರು ಬಳಕೆಗೆ ಯೋಗ್ಯ ಇಲ್ಲ ಅಂತೇಳಿ ಅಭಿಪ್ರಾಯ ಪಡಲಾಗ್ಯದ ಈ ನೀರನ್ನು ಪ್ರಾಣಿಗಳು ಮತ್ತು ಪಕ್ಷಿಗಳು ಸೇವನೆ ಮಾಡಲ್ಲ ಅನ್ನುವಂಥದ್ದು ಕೂಡ ಒಂದು ಸ್ವಲ್ಪ ಪ್ರತೀತಿ ಹಾಗಾಗಿ ಇಲ್ಲಿ ಒಂದಿಷ್ಟು ಪ್ರಶ್ನೆ ಏನು ಕೇಳಿದ್ದಾನೆ ಈ ಹಿಂದಿನ ಎಕ್ಸಾಮ್ಗಳಲ್ಲಂದರೆ ಇಡೀ ಪ್ರಪಂಚದಲ್ಲಿ ಪಕ್ಷಿಗಳು ಯಾವ ನದಿಯ ನೀರನ್ನು ಸೇವನೆ ಮಾಡುವುದಿಲ್ಲ ಅಂತ ಪ್ರಶ್ನೆ ಕೇಳಿದಾನೆ ಪಕ್ಷಿಗಳು ಯಾವ ನದಿಯ ನೀರನ್ನು ಸೇವನೆ ಮಾಡೋಂಗಿಲ್ಲ ಅಂತಂದರೆ ಅದು ದೋಣಿ ನದಿಯ ನೀರು ಅಂತಂದೇಳಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅದಾದಮೇಲೆ ಈ ದೋಣಿ ನದಿ ಹಾದು ಬರಬೇಕಾದ್ರೆ ಕರ್ನಾಟಕದೊಳಗೊಂದು ಜಲಪಾತವನ್ನು ಸೃಷ್ಟಿ ಮಾಡಿದೆ ಕರ್ನಾಟಕದಲ್ಲಿ ಒಂದು ಪ್ರಮುಖ
ಜಲಪಾತವನ್ನು ಸೃಷ್ಟಿ ಮಾಡಿದೆ. ಯಾವ ಜಲಪಾತ ಅಂತ ಬಂದಾಗ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಜಲಪಾತ. ಎಸ್, ಈ ಜಲಪಾತದ ಮೇಲೆ ಪ್ರಶ್ನೆ ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನೆನಪಿಟ್ಕೊಳ್ಳಿ, ದೋಣಿ ನದಿ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿರುವ ಜಲಪಾತ ಯಾವುದು ಅಂದರೆ ದಟ್ ಈಸ್ ಛಾಯಾ ಭಗವತಿ ಜಲಪಾತ ಅಂತ ಹೇಳಿ. ಯಾವುದು? ಛಾಯಾ ಭಗವತಿ ಜಲಪಾತ ಅಂತ ಹೇಳಿ. ಇದು ಛಾಯಾ ಭಗವತಿ ಜಲಪಾತ, ಇದು ದೋಣಿ ನದಿಯಿಂದ ನಿರ್ಮಾಣಗೊಂಡಿದೆ. ಪ್ರಸ್ತುತ ಇದು ಯಾವ ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡುಬರುತ್ತೆ ಅಂದರೆ ಯಾದಗಿರಿ ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡುಬರ್ತದೆ. ಪ್ರಸ್ತುತ ಯಾವ ಜಿಲ್ಲೆಯ ವ್ಯಾಪ್ತಿಯೊಳಗೆ ಅಂತಂದರೆ ಯಾದಗಿರಿ ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡುಬರುತ್ತೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಲಿ. ಇದು ಯಾವ ನದಿಗೆ ಸಂಬಂಧಿಸಿರ್ತಕ್ಕಂಥದ್ದು? ದೋಣಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ದೋಣಿ ನದಿಯ ಉಗಮ ಮಹಾರಾಷ್ಟ್ರದ ದತ್ತಪಟ್ಟಣ. ಇದು ಯಾದಗಿರಿ ಜಿಲ್ಲೆಯ ಜಮಲಾಪುರದ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತೆ. ಆನಂತರ ಈ ನದಿಯು ನಿರ್ಮಾಣ ಮಾಡಿರುವ ಪ್ರಮುಖ ಜಲಪಾತ ಅಂತ ಬಂದಾಗ ದಟ್ ಈಸ್ ಅ ಛಾಯಾ ಭಗವತಿ ಜಲಪಾತ. ಈ ಅಷ್ಟು ಮಾಹಿತಿಯನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಯಾಕಂದರೆ ಇವುಗಳು ಈ ಕರ್ನಾಟಕದ ಜಾಗ್ರಫಿಯ ವ್ಯಾಪ್ತಿಯೊಳಗೆ ಅತಿ ಹೆಚ್ಚು ಪ್ರಶ್ನೆ ಕೇಳುವಂತಹ ವಿಷಯ ವಸ್ತು ಆಗಿರೋದ್ರಿಂದ ಈ ವ್ಯಾಪ್ತಿಯನ್ನು ಇಟ್ಕೊಂಡೇ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ನಿಮಗೆ. ಸೊ ಈಸ್ ದಟ್ ಕ್ಲಿಯರ್? ಇದಿಷ್ಟು ಕರ್ನಾಟಕದಲ್ಲಿನ ಕೃಷ್ಣಾ ನದಿಯ ಜಲಾನಯನ ವ್ಯಾಪ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಸ್, ಇದು ಕೃಷ್ಣಾ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒನ್ಸ್ ಅಗೇನ್ ಕರೆಕ್ಟಾಗಿ ಕೃಷ್ಣಾ ನದಿಯ ಒಂದಿಷ್ಟು ಡಯಾಗ್ರಾಮ್ ಮ್ಯಾಪನ್ನು ತಿಳಿಸ್ಕೊಟ್ಟಿರ್ತಾನೆ, ಕರೆಕ್ಟಾಗಿ ಲಿಸನ್ ಮಾಡಿರಿ. ಕೃಷ್ಣಾ ನದಿ, ಎಸ್, ಈ ಕೃಷ್ಣಾ ನದಿಗೆ ನೋಡಿರಿ, ಆನಂತರ ಇದು ಆಂಧ್ರ ಪ್ರದೇಶದ ಮೂಲಕ ಹಾದು ಇದೇನಾಗತ್ತೆ ಹಂಸಲಾ ದೇವಿ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥದ್ದು. ಈ ನದಿಯನ್ನು ಸೇರುವಂತಹ ಪ್ರಮುಖ ಉಪನದಿಗಳಲ್ಲಿ ನೋಡಿರಿ, ಮೊದಲನೇದು ಕರ್ನಾಟಕದಲ್ಲಿ ಪ್ರಮುಖ ಉಪನದಿ ಅಂತಂದರೆ ದಟ್ ಈಸ್ ತುಂಗಾ ಮತ್ತು ಭದ್ರಾ ಅಂತಂದೇಳಿ. ತುಂಗಾ ಮತ್ತು ಭದ್ರಾ, ಈ ತುಂಗಾ ಮತ್ತು ಭದ್ರಾ ನದಿಗಳು ಈ ಚಿಕ್ಕಮಗಳೂರು ಜಿಲ್ಲೆಯ ಗಂಗಾಮೂಲ ಎಂಬಲ್ಲಿ ಉಗಮಗೊಂಡು ಆನಂತರ ತುಂಗಭದ್ರಾ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಬಳಿ ಸಂಗಮ ಹೊಂದಿ ತುಂಗಭದ್ರಾ ಅಂತಂದೇಳಿ ಹಾದು ಆನಂತರ ಇದು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಆಲಂಪೂರ್ ಬಳಿ ಕೃಷ್ಣಾ ನದಿಯನ್ನು ಸೇರ್ಕೊಳ್ತಕ್ಕಂಥದ್ದು. ಇದು ಯಾವ ನದಿ? ಇದು ತುಂಗಭದ್ರಾ ನದಿ. ಕೃಷ್ಣಾ ನದಿಯನ್ನು ಕರ್ನಾಟಕದಲ್ಲಿ ಸೇರುವ ಅತಿ ಪ್ರಮುಖವಾದಂತಹ ಉಪನದಿ ಅಂತಂದರೆ, ಅಥವಾ ಕರ್ನಾಟಕದಲ್ಲಿ ಹಾದು ಆಂಧ್ರ ಪ್ರದೇಶದಲ್ಲಿ ಸೇರುವಂಥ ಪ್ರಮುಖ ಉಪನದಿ ಅಂತಂದರೆ ದಟ್ ಈಸ್ ತುಂಗಭದ್ರಾ. ಇನ್ನು ತುಂಗಭದ್ರಾ ನದಿ ಕೃಷ್ಣಾ ನದಿಯನ್ನು ಸೇರುವ ಅತಿದೊಡ್ಡ ಉಪನದಿ ನೀರಿನ ಸಾಮರ್ಥ್ಯದ ಆಧಾರದ ಮೇಲೆ. ಈ ತುಂಗಭದ್ರಾ ನದಿಗೆ ನೆನಪಿರಲಿ, ತುಂಗಭದ್ರಾ ನದಿಗೆ ಕರ್ನಾಟಕದೊಳಗೆ ಪ್ರಮುಖ ಜಲಾಶಯ ನಿರ್ಮಾಣ ಮಾಡಲಾಗಿದೆ, ದಟ್ ಈಸ್ ಪಂಪಸಾಗರ ಜಲಾಶಯ ಅಂತ ಹೇಳಿ. ಈ ನದಿಗೆ ಸೇರುವಂತಹ ಪ್ರಮುಖ ಉಪನದಿಗಳು ಅಂತ ಬಂದಾಗ ದಟ್ ಈಸ್ ವರದ, ಆನಂತರ ವೇದಾವತಿ ಅಂತ ಹೇಳಿ, ವರದ ಮತ್ತು ವೇದಾವತಿ ಅಂತಂದೇಳಿ ಇವು ತುಂಗಭದ್ರಾ ನದಿಗೆ ಸೇರ್ತವೆ. ವೇದಾವತಿ ನದಿ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ. ವೇದಾವತಿ ನದಿ ಯಾಕೆ ಫೇಮಸ್ ಅಂತಂದರೆ ಏಷ್ಯಾದಲ್ಲಿ ಮೊದಲು ಜಲಾಶಯ ನಿರ್ಮಾಣಗೊಂಡ ನದಿ ದಟ್ ಈಸ್ ವೇದಾವತಿ. ಈ ವೇದಾವತಿ ತುಂಗಭದ್ರಾ ನದಿಯನ್ನು ಸೇರ್ಕೊಳ್ತಕ್ಕಂಥದ್ದು. ಈ ತುಂಗಭದ್ರಾ ನದಿಯನ್ನು ಸೇರುವ ಪ್ರಮುಖ ಉಪನದಿ ಅಂತ ಬಂದಾಗ, ಅತಿದೊಡ್ಡ ಉಪನದಿ ಅಂತ ಬಂದಾಗ ದಟ್ ಈಸ್ ವೇದಾವತಿ ಅಂತ ಹೇಳಿ. ಈ ವೇದಾವತಿ ನದಿಗೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಬಾರ್ಡರ್ಗಳಲ್ಲಿ ಹಗರಿ ಅಂತ ಕರೀತವೆ. ಈ ಹಗರಿ ನದಿಗೆ ಚಿಕ್ಕ ಹಗರಿ ಹೋಗಿ ಸೇರ್ಕೊಳ್ತಕ್ಕಂಥದ್ದು. ಇದು ತುಂಗಭದ್ರಾ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ತುಂಗ ಭದ್ರ ಎರಡು ಸೇರಿ ತುಂಗಭದ್ರಾ ಆಗಿ ಈಶಾನ್ಯ ದಿಕ್ಕಿಗೆ ಹರಿತವೆ. ಈ ನದಿಗೆ ವರದ ಮತ್ತು ವೇದಾವತಿ ನದಿಗಳು ಬಂದು ಸೇರ್ಕೊಳ್ತಕ್ಕಂಥದ್ದು. ಈ ಒಂದಿಷ್ಟು ಮಾಹಿತಿ ನೆನಪಿರಲಿ. ಆನಂತರ ಈ ತುಂಗಭದ್ರಾ ನದಿಗೆ ಇವಾಗ ಪ್ರೆಸೆಂಟ್ ವಿಜಯನಗರ ಜಿಲ್ಲೆಯ ಮಲ್ಲಾಪುರದ ಬಳಿ ತುಂಗಭದ್ರಾ ಜಲಾಶಯ ಅಥವಾ ಪಂಪಸಾಗರ ಜಲಾಶಯವನ್ನು ನಿರ್ಮಾಣ ಮಾಡಿರೋದು. ಇದಾದಮೇಲೆ ಈ ತುಂಗಭದ್ರಾ ನದಿಯನ್ನು ಕೃಷ್ಣಾ ನದಿಯನ್ನು ಸೇರುವಂತಹ ಕರ್ನಾಟಕದಲ್ಲಿನ ಮತ್ತೊಂದು ಪ್ರಮುಖ ಉಪನದಿ ಅಂತ ಬಂದಾಗ ದಿಸ್ ಈಸ್ ಘಟಪ್ರಭಾ ಅಂತ ಹೇಳಿ. ಯಾವುದು? ಘಟಪ್ರಭಾ. ಘಟಪ್ರಭಾ ನದಿ ಇದು ಕೃಷ್ಣಾ ನದಿಯನ್ನು ಸೇರುವಂತಹ ಕರ್ನಾಟಕದಲ್ಲಿನ ಪ್ರಮುಖ ಉಪನದಿ. ಡನ್. ಇನ್ನು ಈ ಘಟಪ್ರಭಾ ನದಿಗೆ ಉಪನದಿಗಳು ಅಂತ ಬಂದಾಗ ನೆನಪಿರಲಿ, ಈ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಎನ್ನುವಂತಹ ಉಪನದಿಗಳಿದ್ದಾವೆ. ದೆನ್ ಘಟಪ್ರಭಾ ನದಿ ಆದಮೇಲೆ ಕರ್ನಾಟಕದಲ್ಲಿ ಮತ್ತೆ ಕೃಷ್ಣಾ ನದಿಯನ್ನು ಸೇರುವಂತಹ ಪ್ರಮುಖ ಉಪನದಿ ಅಂತ ಬಂದಾಗ ದಟ್ ಈಸ್ ಮಲಪ್ರಭಾ ಅಂತ ಹೇಳಿ. ಯಾವುದು? ಮಲಪ್ರಭಾ. ಈ ಮಲಪ್ರಭಾ ನದಿ ಇದಕ್ಕೆ ಇದು ಪ್ರೆಸೆಂಟ್ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಣಕುಂಬೆಯ ಬಳಿ ಉಗಮಗೊಳ್ತಕ್ಕಂಥದ್ದು. ಈ ನದಿ ಕೃಷ್ಣಾ ನದಿಯನ್ನು ಸೇರುವ ಸ್ಥಳ ಕೂಡಲ ಸಂಗಮ. ಘಟಪ್ರಭಾ ನದಿ ಕೃಷ್ಣಾ ನದಿಯನ್ನು ಸೇರುವ ಸ್ಥಳ ದಟ್ ಈಸ್ ಹೆಡಲೂರು. ಎರಡೂ ಬರೋದು ಬಾಗಲಕೋಟೆ ಜಿಲ್ಲೆ ಒಳಗೆ. ಈ ಮಲಪ್ರಭಾ ನದಿಯನ್ನು ಸೇರುವ ಪ್ರಮುಖ ಉಪನದಿಗಳಲ್ಲಿ ಬೆಣ್ಣೆಹಳ್ಳ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಓಕೆ. ಕೃಷ್ಣಾ ನದಿಯನ್ನು
ಬಲದಂಡೆಯಿಂದ ಹೋಗಿ ಸೇರುವಂತಹ ಅಥವಾ ದಕ್ಷಿಣದಿಂದ ಹೋಗಿ ಸೇರುವಂತಹ ಉಪನದಿಗಳು ಅಂತ ಬಂದಾಗ ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಅಂತ ಹೇಳಿ. ಕ್ಲಿಯರ್? ಇನ್ನು ಉತ್ತರದಿಂದ ಬಂದು ಸೇರುವಂತಹ ಅಥವಾ ಎಡದಂಡೆಯಿಂದ ಬಂದು ಸೇರುವ ಉಪನದಿಗಳು ಅಂತ ಬಂದಾಗ ಕೃಷ್ಣ ನದಿಯಿಂದ ಬಂದು ಸೇರುವಂತಹ ಪ್ರಮುಖ ಉಪನದಿಗಳು ಎಡದಂಡೆಯಿಂದ ಅಂತ ಬಂದಾಗ ನೆನಪಿರಲಿ, ದಟ್ ಈಸ್ ಭೀಮಾ ಅಂತ ಹೇಳಿ. ಯಾವುದು? ಭೀಮಾ ನದಿ. ಇದು ದ ನೆಕ್ಸ್ಟ್ ಕೃಷ್ಣಾ ನದಿಯನ್ನು ಸೇರುವಂತಹ ಅತ್ಯಂತ ಉದ್ದವಾದ ಉಪನದಿ ಅಂತ ಕರೀತವೆ. ಕೃಷ್ಣಾ ನದಿಯನ್ನು ಸೇರುವಂತಹ ಅತ್ಯಂತ ಉದ್ದವಾದ ಉಪನದಿ ಈ ಭೀಮಾ ನದಿಗೆ ಕಾಗಿಣಿ ಎನ್ನುವಂತಹ ಉಪನದಿ ಸೇರಿಕೊಳ್ತದೆ. ಈ ಕಾಗಿಣಿ ಉಪನದಿಗೆ ಮುಲ್ಲಾಮಾರಿ ಮತ್ತು ಬೆಣ್ಣೆತೊರ ಎನ್ನುವಂತಹ ಉಪನದಿಗಳು ಸೇರಿಕೊಳ್ತವೆ. ಇದು ಭೀಮಾ ನದಿಗೆ ಸಂಬಂಧಪಟ್ಟಿದ್ದಾದರೆ ಇನ್ನೊಂದು ದೋಣಿ ನದಿ ಅಂತ ಬರ್ತದೆ. ದೋಣಿ ನದಿ ಇದು ನೋಡ್ರಿ ಈ ಭಾಗದ ಮೂಲಕ, ಐ ಮೀನ್ ಮಹಾರಾಷ್ಟ್ರದ ದತ್ತಪಟ್ಟಣದ ಬಳಿ ಉಗಮಗೊಂಡು ಕರ್ನಾಟಕದಲ್ಲಿ ಈ ಯಾದಗಿರಿ ಜಿಲ್ಲೆಯ ಜಮಲಾಪುರದ ಬಳಿ ಕೃಷ್ಣಾ ನದಿಯನ್ನು ಸೇರಿಕೊಳ್ತಕ್ಕಂಥದ್ದು. ಇದಿಷ್ಟು ಟೋಟಲಿ ಯಾವ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಅಂದರೆ ಕೃಷ್ಣಾ ನದಿಗೆ ಸಂಬಂಧಪಟ್ಟಂಥ ಮಾಹಿತಿ. ಇಸ್ ದಟ್ ಕ್ಲಿಯರ್ ಸರ್? ಇದಿಷ್ಟು ಕೃಷ್ಣಾ ನದಿ. ಈ ಡಯಾಗ್ರಾಮು ಕೂಡ ಸ್ವಲ್ಪ ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಲಿ. ನೋಡ್ರಿ, ಕರ್ನಾಟಕದಲ್ಲಿ ಕೃಷ್ಣಾ ನದಿಯನ್ನು ಸೇರುವಂತಹ ಉಪನದಿಗಳ ವ್ಯಾಪ್ತಿ ಅಂತ ಬಂದಾಗ ದೋಣಿ, ಭೀಮಾ ಎಡದಂಡೆಯಿಂದ ಬಂದು ಸೇರಿದರೆ ಘಟಪ್ರಭಾ, ಮಲಪ್ರಭಾ, ಆನಂತರ ತುಂಗಭದ್ರ ಇವು ಎಡದಂಡೆಯಿಂದ ಸೇರಿಕೊಳ್ತವೆ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು, ಇಲ್ಲೊಂದು ನಿಮಗೆ ಪ್ರಶ್ನೆ ಹಾಕ್ತೇನೆ, ನದಿ ವ್ಯವಸ್ಥೆಯ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಹೇಗೆ ಪ್ರಶ್ನೆ ಕೇಳಬಹುದು ಅಂತ ಬಂದಾಗ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಈಗ ಇದು ಕೃಷ್ಣಾ ನದಿ ಹಾದು ಹೋಗ್ತಾ ಇದೆ, ಇದು ಕರ್ನಾಟಕದ ವ್ಯಾಪ್ತಿಯೊಳಗೆ ಹಾದು ಹೋಗ್ಯದ. ಓಕೆನಾ? ಕರ್ನಾಟಕದ ವ್ಯಾಪ್ತಿಯೊಳಗೆ ಹಾದು ಹೋಗ್ಯದ. ಈ ನದಿಯನ್ನು ಸೇರುವಂತಹ ಉಪನದಿಗಳಿಗೆ ಸಂಬಂಧಪಟ್ಟಾಗ ಹಿಂಗೆ ಪ್ರಶ್ನೆ ಹಾಕ್ತಾನೆ. ಆನಂತರ ಇದೊಂದು ಭಾಗ, ದೆನ್ ನೆಕ್ಸ್ಟ್ ಇದೊಂದು ಹಾಕಿ ಇಲ್ಲಿ ಪ್ರಶ್ನೆಗಳನ್ನು ಕೊಡ್ತಾನೆ ಅಂತ ತಿಳ್ಕೊಳ್ಳೋಣ. ಈಗ ಇದು ಪ್ರಶ್ನೆಗಳದ್ದು ಹೇಗೆ ಪ್ರಶ್ನೆ ಹಾಕ್ತಾನೆ ಅಂತಂದರೆ ಗಮನದಲ್ಲಿರಲಿ, ಇದು ಒಂದು, ಎರಡು, ಮೂರು, ನಾಲ್ಕು ಅಂತಂದೇಳಿ ಈ ಥರ ಡಯಾಗ್ರಾಮ್ ಕೊಟ್ಟು ಪ್ರಶ್ನೆ ಕೇಳಿದೆ ಅಂತ ತಿಳ್ಕೊಳ್ರಿ. ಇದು ಕೃಷ್ಣಾ ನದಿ. ಕೃಷ್ಣಾ ನದಿಯನ್ನು ಸೇರುವ ಉಪನದಿಗಳಿಗೆ ಅನುಗುಣವಾಗಿ ಆ ನದಿಯನ್ನು ಬಂದು ಸೇರುವ ಉಪನದಿಗಳನ್ನು ಕ್ರಮವಾಗಿ ಗುರುತಿಸಿ ಅಂತ ಪ್ರಶ್ನೆ ಕೇಳಿದ ಅಂತ ತಿಳ್ಕೊಳ್ಳಿ. ನೆನಪಿರಲಿ ಸರ್, ಇನ್ಮೇಲಿನ ಮುಂದಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳುವ ವಿಧ ಈ ರೀತಿಯಾಗಿ ಬದಲಾವಣೆಗೊಳ್ಳುವ ಸಾಧ್ಯತೆಗಳು ತೀರಾ ಹೆಚ್ಚಾಗಿದ್ದಾವೆ. ಪರಿಣಾಮ ಈ ಡಯಾಗ್ರಾಮ್ ಥ್ರೋನೆ ಯಾಕೆ ನಿಮಗೆ ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅಂತಂದರೆ ಕ್ರಮವಾಗಿ ಕೃಷ್ಣಾ ನದಿಯನ್ನು ಬಂದು ಸೇರುವ ಉಪನದಿಗಳು ಅಂತ ಕೇಳಿ ಇಲ್ಲಿ ಆಪ್ಷನ್ ಕೊಟ್ಬಿಡ್ತಾನೆ. ಫಾರ್ ಎಕ್ಸಾಂಪಲ್, ಮೊದಲನೇದಿದು ನೋಡ್ರಿ, ಫಸ್ಟ್ ಬಂದು ಸೇರುವಂಥ ಉಪನದಿ ಅಂತ ಬಂದಾಗ ಇಲ್ಲಿ ಫಸ್ಟ್ ಇರೋದು ಯಾವುದು? ದೋಣಿ. ಇದು ದೋಣಿ ನದಿ. ದೆನ್ ನೆಕ್ಸ್ಟು ಆನಂತರ ಇರತಕ್ಕಂಥದ್ದು ಭೀಮಾ ನದಿ. ಓಕೆ, ಆನಂತರ ಇಲ್ಲಿ ಬಂದು ಸೇರುವಂತಹ ನದಿ, ಫಾರ್ ಎಕ್ಸಾಂಪಲ್ ಇದು ಮಲಪ್ರಭಾ ಅಂತಂದೇ ತಿಳ್ಕೊಳ್ಳೋಣ. ಮಲಪ್ರಭಾದ ನಂತರ ದೆನ್ ನೆಕ್ಸ್ಟ್ ಇದು ಎರಡು ಕವಲುಗಳು ಅಂತ ಬಂದಾಗ ದಿಸ್ ಈಸ್ ತುಂಗಭದ್ರಾ. ಓಕೆನಾ? ಒಂದು ವೇಳೆ ಈ ತುಂಗಭದ್ರ ನದಿ ಕೊಡಲಿಲ್ಲ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ತುಂಗಭದ್ರ ನದಿ ಕೊಡಲಿಲ್ಲಪ್ಪ ಈ ಭಾಗದೊಳಗೆ ಅಂತ ತಿಳ್ಕೊಳ್ಳೋಣ. ತುಂಗಭದ್ರ ನದಿ ಕೊಡಲಾರ್ದೆ ಮತ್ತೆ ಇಲ್ಲಿ ಪ್ರಶ್ನೆ ಹಾಕಿದ ಅಂತ ತಿಳ್ಕೊಳ್ಳೋಣ. ತುಂಗಭದ್ರ ನದಿ ಕೊಡಲಾರ್ದೆ ಈ ನದಿಯನ್ನು ಬಂದು ಸೇರುವ ಉಪನದಿಗಳಿಗೆ ವ್ಯಾಪ್ತಿಗೆ ಸಂಬಂಧಪಟ್ಟಾಗೆ ಈ ಥರದೊಂದು ಪ್ರಶ್ನೆ ಕೇಳಿದ ಅಂತ ತಿಳ್ಕೊಂಡು ಫಸ್ಟು, ಆನಂತರ ಈ ಥರ ಕೊಟ್ಟಿದೆ ಅಂತ ತಿಳ್ಕೊಂಡು ಇದು ಒಂದನೇದ್ದು ಯಾವುದು, ಎರಡನೇದ್ದು ಯಾವುದು, ಮೂರನೇದ್ದು ಯಾವುದು, ನಾಲ್ಕನೇದ್ದು ಯಾವುದು ಕ್ರಮವಾಗಿ ಅಂತ ಗುರುತಿಸಿದಾಗ ಕೃಷ್ಣಾ ನದಿಯನ್ನು ಎಡದಂಡೆಯಿಂದ ಐ ಮೀನ್ ಬಲದಂಡೆಯಿಂದ ಸೇರುವಂತಹ ಮೊದಲ ಉಪನದಿ ಕರ್ನಾಟಕದೊಳಗೆ ಅಂದರೆ ಅದು ಮಲಪ್ರಭಾ. ಆನಂತರ ಯಾವುದು ಅಂತ, ಸಾರಿ, ಫಸ್ಟ್ ಯಾವುದು ಅಂತಂದರೆ ಘಟಪ್ರಭಾ. ಘಟಪ್ರಭಾದ ನಂತರ ಸೇರುವಂತಹ ನದಿ ಯಾವುದು ಅಂತಂದರೆ ಮಲಪ್ರಭಾ. ಓಕೆನಾ? ಸೊ ಕ್ರಮವಾಗಿ ಅಂತ ಬಂದಾಗ ದೋಣಿ, ದೋಣಿ ಆದ ನಂತರ ಭೀಮಾ, ಇವು ಎಡದಂಡೆಯಿಂದ ಬಂದು ಸೇರುವ ಉಪನದಿಗಳಾದರೆ ಆನಂತರ ಮೂರನೇದ್ದು ಘಟಪ್ರಭಾ. ಯಾವುದು? ಘಟಪ್ರಭಾ ಬಂದು ಸೇರಿಕೊಳ್ತದೆ. ಘಟಪ್ರಭಾದ ನಂತರ ನಾಲ್ಕನೇದ್ದು ಯಾವುದು ಅಂತಂದರೆ ದಟ್ ಈಸ್ ಮಲಪ್ರಭಾ. ಈ ಉದ್ದೇಶಕ್ಕೋಸ್ಕರ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇನ್ನು ಮುಂದಿನ ದಿನಮಾನಗಳಲ್ಲಿ ಪ್ರಶ್ನೆ ಹೇಗೆ ಕೇಳ್ತಾನೆ ಅನ್ನೋ ಆಧಾರದ ಮೇಲೆ ಡಯಾಗ್ರಾಮ್ ಥ್ರೋ ಇವುಗಳನ್ನು ನೆನ್ಪಿಟ್ಕೊಳ್ರಿ ಅಂತ ಹೇಳ್ತಾ ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ನಿಮಗೆ ಇಲ್ಲಿ ಕೃಷ್ಣಾ ನದಿಯನ್ನು ಸೇರುವ ಉಪನದಿಗಳು ಮತ್ತು ಅವುಗಳ ಸ್ಥಳಗಳಿಗೆ ಸಂಬಂಧಪಟ್ಟ ಹಾಗೆ ಹೊಂದಿಸಿ ಬರೆಯಲು ಲೆಕ್ಕದಾಗ ಪ್ರಶ್ನೆ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನದಿಗಳು ಅಂತ ಕೊಡ್ತಾನೆ ಅಂತ ತಿಳ್ಕೊಳ್ರಿ. ನದಿಗಳು ಮಲಪ್ರಭಾ. ಓಕೆ, ಮಲಪ್ರಭಾ. ಎರಡನೇದ್ದು ಘಟಪ್ರಭಾ, ಮಲಪ್ರಭಾ, ಘಟಪ್ರಭಾ. ಮೂರನೇದ್ದು ಭೀಮಾ, ಭೀಮಾ. ಆನಂತರ ನಾಲ್ಕನೇದ್ದು ದೋಣಿ ಅಂತ ಕೊಟ್ಟಿದ್ದಾನಂತ ತಿಳ್ಕೊಳ್ರಿ. ಈ ನದಿಗಳು
ಕೃಷ್ಣಾ ನದಿಯನ್ನು ಸೇರುವ ಸ್ಥಳಗಳಿಗೆ ಸಂಬಂಧಪಟ್ಟ ಹಾಗೆ ಹೊಂದಿಸಿ ಬರೆಯಲಿಕ್ಕೆ ಪ್ರಶ್ನೆ ಕೇಳಿದ ಅಂತ ತಿಳ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಕೂಡಲಸಂಗಮ, ಆನಂತರ ಇದು ಹೆಡಲೂರು, ಕೂಡಲಸಂಗಮ ಹೆಡಲೂರು, ಭೀಮಾ ನದಿಗೆ ಸಂಬಂಧಪಟ್ಟ ಹಾಗೆ ಮಲಕಾಪುರ, ಆನಂತರ ಜಮಲಾಪುರ ಅಂತ ಕೊಟ್ಟ ಅಂತ ತಿಳ್ಕೊಳ್ರಿ. ಯಾವುದು ಜಮಲಾಪುರ ಅಂತ ಕೊಟ್ಟ ಅಂತ ತಿಳ್ಕೊಳ್ರಿ. ನೋಡ್ರಿ, ಇಲ್ಲಿ ಕೊಟ್ಟಿರುವಂತಹ ಸೀರಿಯಲ್ ಆಗಿ ಇವು ಅಷ್ಟು ಕರೆಕ್ಟಾಗಿ ಹೊಂದಾಣಿಕೆ ಆಗ್ತವೆ. ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಹೊಂದಿಸಿ ಬರೆಯಿರಿ ಲೆಕ್ಕದೊಳಗೆ ಪ್ರಶ್ನೆ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇವುಗಳನ್ನು ಹೊಂದಿಸಿ ಬರೆಯಿರಿ ಲೆಕ್ಕದಾಗ ಪ್ರಶ್ನೆ ಕೇಳ್ತಿರ್ತಾನೆ ಇಲ್ವಾ? ಈ ರೀತಿಯ ಪ್ರಶ್ನೆಗಳನ್ನು ಕೊಟ್ಟು ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಅಥವಾ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ ಎನ್ನುವ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಈ ತರಗತಿಗಳು ಕೇವಲ ನಿಮಗೆ ವಿಷಯಗಳನ್ನಷ್ಟೇ ತಿಳಿಸೋದು ಅಷ್ಟೇ ಅಲ್ಲ, ವಿಷಯಗಳ ಜೊತೆಗೆ ನಮಗೆ ಹೇಗೆ ಮುಂದೆ ಪ್ರಶ್ನೆಗಳನ್ನು ಕೇಳ್ತಾನೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಈ ಪ್ರಯತ್ನ ಉದ್ದೇಶ ನಾವು ಕೊಡುವ ಅಷ್ಟು ವಿಷಯನೇ ನಿಮಗೆ ಪ್ರಶ್ನೆ ಆಗುತ್ತೆ ಅಂತಲ್ಲ, ನಾವು ಕೊಡುವ ವಿಷಯದ ಹೊರತಾಗಿಯೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ, ಹೌದಲ್ವಾ? ಆ ವಿಷಯದ ಹೊರತಾಗಿಯೂ ಪ್ರಶ್ನೆ ಕೇಳಿದ ಅಂತ ಕೇಳಿದಾಗ ನಾವು ಓದಿಕೊಳ್ಳುವಂತಹ ಸೃಜನಾತ್ಮಕತೆ ಅಥವಾ ಕ್ರಿಯೇಟಿವಿಟಿ ಹೇಗಿರಬೇಕು ಅಂದರೆ ಪ್ರಶ್ನೆಗಳನ್ನು ಹೇಗೆ ಕೊಡ್ತಾನೆ ಅನ್ನುವ ಮನಸ್ಥಿತಿಯನ್ನು ಆಧಾರವಾಗಿಟ್ಕೊಂಡು ವಿಷಯಾಂಶಗಳನ್ನು ಓದೋದಕ್ಕೆ ಶುರು ಮಾಡ್ಕೊಳ್ಳಿ. ನಿಮಗೆ ಓದು ಹೊರೆಯಾಗಲ್ಲ, ಓದಿದ್ದ ಅಷ್ಟು ನೆನಪುಳಿಯೋದಕ್ಕೆ ಸಾಧ್ಯ ಆಗ್ತದೆ. ಓಕೆನಾ? ಇದಿಷ್ಟು ಯಾವ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ? ಕೃಷ್ಣಾ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಿರೋದು. ಕೃಷ್ಣಾ ನದಿಯ ವ್ಯವಸ್ಥೆ ಆದಮೇಲೆ ದೆನ್ ನೆಕ್ಸ್ಟ್ ಕರ್ನಾಟಕದಲ್ಲಿನ ನದಿ ವ್ಯವಸ್ಥೆಗಳಲ್ಲಿ ಎರಡನೇ ಪ್ರಮುಖ ನದಿ ವ್ಯವಸ್ಥೆ ಅಂತಂದರೆ ದಟ್ ಈಸ್ ಕಾವೇರಿ ನದಿ ವ್ಯವಸ್ಥೆ ಅಂತ ಹೇಳಿ. ಎರಡನೇ ಪ್ರಮುಖ ನದಿ ವ್ಯವಸ್ಥೆ ದಟ್ ಈಸ್ ಕಾವೇರಿ ನದಿ ವ್ಯವಸ್ಥೆ. ಕಾವೇರಿ ನದಿ ವ್ಯವಸ್ಥೆ ಅಂತ ಹೇಳಿ ಇದು ಕರ್ನಾಟಕದಲ್ಲಿನ ಎರಡನೇ ಪ್ರಮುಖ ನದಿ ವ್ಯವಸ್ಥೆ, ಆಮೇಲೆ ಭಾರತದ ಐದನೇ ಪ್ರಮುಖ ನದಿ ವ್ಯವಸ್ಥೆ ಅಂತ ಹೇಳಿ ಕರೀತವೆ. ಯಾವುದನ್ನು? ಕಾವೇರಿ ನದಿ ವ್ಯವಸ್ಥೆ. ಇದು ಸ್ವಲ್ಪ ಗಮನಿಸ್ರಿ, ಇಲ್ಲಿ ಕಾವೇರಿ ನದಿಯ ವ್ಯಾಪ್ತಿ ಅಂತ ಬಂದಾಗ ಈ ನದಿ ಇಲ್ಲಿ ಹರಿವಿನ ಪಾತ್ರ, ಹರಿವಿನ ಪಾತ್ರ ಇದು ಕಾವೇರಿ ನದಿಗೆ ಸಂಬಂಧಪಟ್ಟಿದೆ. ಗಮನಿಸ್ರಿ, ಈ ಕಾವೇರಿ ನದಿ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ಮೂಲಕ ಹಾದು ಆನಂತರ ತಮಿಳುನಾಡಿನ ಕಾವೇರಿ ಪಟ್ಟಣಂ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುತ್ತೆ ಅಂತಂದೇಳಿ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇದು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಎರಡೇ ರಾಜ್ಯಗಳಲ್ಲಿ ಹರಿಯುತ್ತದೆ. ಈ ನದಿಯನ್ನು ಸೇರುವ ಪ್ರಮುಖ ಉಪನದಿಗಳು ಅಂತ ಬಂದಾಗ ದಟ್ ಈಸ್ ಹೇಮಾವತಿ, ಆಮೇಲೆ ಶಿಂಷಾ, ಅರ್ಕಾವತಿ ಅಂತಂದೇಳಿ ಉತ್ತರದಿಂದ, ಐ ಮೀನ್ ಎಡದಂಡೆಯಿಂದ ಬಂದು ಸೇರಿಕೊಳ್ತವೆ. ಇನ್ನು ಬಲದಂಡೆಯಿಂದ ಬಂದು ಸೇರಿಕೊಳ್ಳುವಂತಹ ನದಿಗಳು ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಇಲ್ಲಿ ಫಸ್ಟ್ ಒಂದಿಷ್ಟು ಲಕ್ಷ್ಮಣ ತೀರ್ಥ ಅಂತ ಬರ್ತದೆ, ಆನಂತರ ಹಾರಂಗಿ ಅಂತ ಬರ್ತದೆ, ಆನಂತರ ಕಬಿನಿ ಅಂತಂದೇಳಿ ಬಂದು ನದಿ ಸೇರಿಕೊಳ್ತವೆ. ಇವು ಯಾವ ನದಿಗೆ ಸಂಬಂಧಪಟ್ಟಿದೆ? ಕೃಷ್ಣಾ, ಐ ಮೀನ್ ಕಾವೇರಿ ನದಿಗೆ ಸಂಬಂಧಪಟ್ಟಿರೋದು ಕರ್ನಾಟಕದೊಳಗೆ. ಈ ನದಿಗಳಿಗೆ ಸಂಬಂಧಪಟ್ಟಾಗೆ ಒಂದೊಂದೇ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ವಿಷಯಾಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಗಮನಿಸಿ, ಕಾವೇರಿ ನದಿ ಉಗಮ ಅಂತ ಬಂದಾಗ ಇದು ಕರ್ನಾಟಕದ ಜೀವನದಿ ಅಂತ ಕರೀತವೆ. ಈ ಕರ್ನಾಟಕದ ಜೀವನದಿಯ ವ್ಯಾಪ್ತಿ ಯಾಕೆ ಬಂತು ಅಂತ ಬಂದಾಗ ಇಲ್ಲೊಂದಿಷ್ಟು ಚರ್ಚೆ ಮಾಡ್ತೀನಿ, ಗಮನಿಸಿ. ಕಾವೇರಿ ನದಿಯ ಉಗಮ ಅಂತ ಬಂದಾಗ ಈ ನದಿ ಕರ್ನಾಟಕದಲ್ಲಿ ಎಟ್ ಪ್ರೆಸೆಂಟ್ ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ಉಗಮಗೊಳ್ಳುವಂತಹ ನದಿ ಇದು. ಯಾವುದು? ಕಾವೇರಿ ನದಿ. ನೆನಪಿರಲಿ, ಬ್ರಹ್ಮಗಿರಿ ಬೆಟ್ಟ ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ ಕೇಳ್ಬೋದು. ಬ್ರಹ್ಮಗಿರಿ ಬೆಟ್ಟ ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಉಗಮಗೊಳ್ಳುವ ಪ್ರಮುಖ ನದಿ ಅಂತಂದರೆ ದಟ್ ಈಸ್ ಕಾವೇರಿ ನದಿ. ಓಕೆನಾ? ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬಲ್ಲಿ ಅಥವಾ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ನದಿ ಯಾವುದು ಉಗಮಗೊಳ್ಳುತ್ತೆ? ದಟ್ ಈಸ್ ಕಾವೇರಿ ನದಿ. ಕ್ಲಿಯರ್? ಈ ಬ್ರಹ್ಮಗಿರಿ ಬೆಟ್ಟ ಇದು ಬ್ರಹ್ಮಗಿರಿ ವನ್ಯಜೀವಿಧಾಮನೂ ಹೌದು. ಈ ಬ್ರಹ್ಮಗಿರಿ ವನ್ಯಜೀವಿಧಾಮ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಬಂದಾಗ ಕರ್ನಾಟಕದಲ್ಲಿ, ಅದರಲ್ಲಿಯೂ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಅಂತ ಬಂದಾಗ ಕೊಡಗು ಜಿಲ್ಲೆ ಒಳಗೆ. ನೆನಪಿರಲಿ, ಈಗ ರೀಸೆಂಟ್ ಪಿ ಸಿ ಅಲ್ಲ, ಇದಕ್ಕಿಂತನೂ ಬಿಫೋರ್ ಪಿ ಸಿ ಒಳಗೆ ಬ್ರಹ್ಮಗಿರಿ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಅದನ್ನು ಸ್ವಲ್ಪ ಸೂಕ್ಷ್ಮ ಗಮನಿಸ್ರಿ, ಬ್ರಹ್ಮಗಿರಿ ವನ್ಯಜೀವಿಧಾಮ ಅದು ಕೊಡಗು ಜಿಲ್ಲೆ ಕರ್ನಾಟಕದಲ್ಲಿ. ಈ ಬ್ರಹ್ಮಗಿರಿ ಬೆಟ್ಟದಲ್ಲಿ ಉಗಮಗೊಳ್ಳುವ ಪ್ರಮುಖ ನದಿ ಅಂತಂದರೆ ದಟ್ ಈಸ್ ಕಾವೇರಿ ನದಿ. ಕ್ಲಿಯರ್? ಈ ಕಾವೇರಿ ನದಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ
ಅಪ್ರಾಕ್ಸಿಮೇಟ್ 805 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಹೋಗ್ತಕ್ಕಂಥದ್ದು. ಒಂದೊಂದು ಬುಕ್ದಲ್ಲಿ ಒಂದೊಂದು ರೀತಿ ಕೊಟ್ಟಿದ್ದಾನೆ, ಇದು ಎಟ್ ಪ್ರೆಸೆಂಟ್ ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. 805 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಈ ನದಿ ತಮಿಳುನಾಡಿನ ಕಾವೇರಿ ಪಟ್ಟಣಂ ಎಂಬಲ್ಲಿ, ತಮಿಳುನಾಡಿನ ಕಾವೇರಿ ಪಟ್ಟಣಂ ಎನ್ನುವಲ್ಲಿ ಈ ನದಿ ಬಂಗಾಳ ಕೊಲ್ಲಿಯನ್ನು ಸೇರ್ಕೊಳ್ತಕ್ಕಂಥದ್ದು, ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಯಾವುದು? ಕಾವೇರಿ ನದಿ ಬಂಗಾಳ ಕೊಲ್ಲಿ ಸೇರುತ್ತದೆ. ಈ ನದಿ ನೆನಪಿರಲಿ ಸರ್, ಜಲಾನಯನ ವ್ಯಾಪ್ತಿಯನ್ನು ಹೊಂದಿರುವ ರಾಜ್ಯಗಳು ಅಂತ ಬಂದಾಗ, ಈ ನದಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಎರಡೇ ರಾಜ್ಯಗಳಲ್ಲಿ ಹಾದು ಹೋದರೂ ಕೂಡ ಇದರ ಜಲಾನಯನ ವ್ಯಾಪ್ತಿ ಯಾವ್ಯಾವ ರಾಜ್ಯಗಳಲ್ಲಿದೆ ಅಂತಂದರೆ, ಕರ್ನಾಟಕ, ತಮಿಳುನಾಡು, ಕೇರಳ, ಆನಂತರ ಪುದುಚೇರಿಗಳಲ್ಲಿ, ಪುದುಚೇರಿ ಪುದುಚೇರಿ ಅದೊಂದು ಕೇಂದ್ರಾಡಳಿತ ಪ್ರದೇಶ. ಈ ನಾಲ್ಕು ರಾಜ್ಯಗಳ ವ್ಯಾಪ್ತಿಯೊಳಗೆ ಇದು ತನ್ನ ಜಲಾನಯನ ವ್ಯಾಪ್ತಿಯನ್ನು ಹೊಂದಿದೆ. ಹಾಗಾಗಿ ಇದು ಎಲ್ಲೆಲ್ಲಿ ಜಲಾನಯನ ವ್ಯಾಪ್ತಿಯನ್ನು ಹೊಂದಿದೆಯೋ ಅಲ್ಲಿ ಎಲ್ಲನೂ ಕೂಡ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ವಿವಾದವನ್ನು ಕ್ರಿಯೇಟ್ ಮಾಡಿಟ್ಕೊಂಡಿದೆ. ಅಂದರೆ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಅಷ್ಟು ರಾಜ್ಯಗಳ ವ್ಯಾಪ್ತಿಯೊಳಗೆ ಏನಪ್ಪ ಅಂದರೆ ನದಿ ವಿವಾದಕ್ಕೆ ಅಥವಾ ನದಿ ನೀರಿನ ಹಂಚಿಕೆ ವಿವಾದಕ್ಕೆ ಕಾರಣವಾಗಿದೆ. ದಟ್ ಈಸ್ ಅ ಕಾವೇರಿ ನದಿ. ನಮಗೆ ಸುಮಾರು ಸಲ ಪ್ರಶ್ನೆ ಕೇಳಿದಾನೆ, ಕಾವೇರಿ ನದಿಯ ನದಿ ನೀರಿನ ಹಂಚಿಕೆ ವಿವಾದ ಅಥವಾ ಜಲ ವಿವಾದ ಅಂತ ಬಂದಾಗ ಹೆಚ್ಚು ಮುನ್ನೆಲೆಗೆ ಬರೋದು ಯಾವುದು ಅಂತಂದರೆ ಕರ್ನಾಟಕ ಮತ್ತು ತಮಿಳುನಾಡು. ಹಾಗಾಗಿ ಇದೇ ಪ್ರಶ್ನೆಯನ್ನು ಸುಮಾರು ಸಾರ್ತಿ ಪ್ರಶ್ನೆ ಕೇಳಿದಾನೆ, ಕಾವೇರಿ ನದಿ ವಿವಾದವು ಸಂಬಂಧಿಸಿರುವುದು ಅಂತ ಪ್ರಶ್ನೆ ಕೇಳಿ ಮೊದಲನೇ ಆಪ್ಷನ್ ಒಳಗೆ ಕರ್ನಾಟಕ ಮತ್ತು ತಮಿಳುನಾಡು ಅಂತ ಕೊಡ್ತಾನೆ. ಎಲ್ಲ ವಿದ್ಯಾರ್ಥಿ ಮಿತ್ರರು ಏನು ಮಾಡ್ತೇವೆ, ಇಂದು ಮುಂದು ಆಲೋಚನೆ ಮಾಡಲಾರ್ದೆ ಕರ್ನಾಟಕ ಮತ್ತು ತಮಿಳುನಾಡು ಅಂತೇಳಿ ಉತ್ತರ ಹಾಕಿ ಬಂದ್ಬಿಡ್ತೇವೆ. ಯಾಕಂದರೆ ಅದು ಮಾತ್ರ ನಮಗೆ ಮುನ್ನೆಲೆಗೆ ಬಂದಿರುವ ಘಟನೆ ಆಗಿರೋದರಿಂದ. ಆದರೆ ನೆನ್ಪಿಟ್ಕೊಳ್ಳಿ ಸರ್, ಈ ಕಾವೇರಿ ನದಿ ಸುಮಾರು ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿಗಳಲ್ಲಿ ಜಲಾನಯನ ವ್ಯಾಪ್ತಿಯನ್ನು ಹೊಂದಿದ್ದು ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಅಷ್ಟು ರಾಜ್ಯಗಳಲ್ಲಿ ವಿವಾದಕ್ಕೆ ಕಾರಣ ಇದೆ. ಹಾಗಾಗಿ ಕಾವೇರಿ ಜಲವಿವಾದ ಸಂಬಂಧಿಸಿರುವುದು ಅಂತ ಬಂದಾಗ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ರಾಜ್ಯಗಳಿಗೂ ಕೂಡ ಸಂಬಂಧಪಟ್ಟಿರತಕ್ಕಂಥದ್ದು. ಓಕೆನಾ? ಇದು ಕಾವೇರಿ ನದಿಯ ಜಲಾನಯನ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದಾದರೆ, ಇನ್ನು ಕಾವೇರಿ ನದಿ ಕರ್ನಾಟಕದೊಳಗೆ ಅಂತ ಬಂದಾಗ, ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಾಗ ಆಲ್ರೆಡಿ ನಿಮಗೆ ಮಾಹಿತಿ ಇದೆ. ಇನ್ನು ಕಾವೇರಿ ನದಿಯ ಕರ್ನಾಟಕದ ವ್ಯಾಪ್ತಿ ಅಂತ ಬಂದಾಗ, ಕಾವೇರಿ ನದಿ ಕರ್ನಾಟಕದಲ್ಲಿ, ಕಾವೇರಿ ನದಿ ಕರ್ನಾಟಕದಲ್ಲಿ, ಕರ್ನಾಟಕದಲ್ಲಿ ಸುಮಾರು 380 ಕಿಲೋಮೀಟರ್ಗಳಷ್ಟು ಉದ್ದ ಹರಿಯುತ್ತದೆ. 380 ಕಿಲೋಮೀಟರ್ಗಳಷ್ಟು ಉದ್ದ ಹರಿಯುತ್ತದೆ. ಯಾವುದಿದು? ಕಾವೇರಿ ನದಿ. ಕ್ಲಿಯರ್? ಇದು ಉದ್ದ ಹರಿಯುವ ಆಧಾರದ ಮೇಲೆ ಇಲ್ಲೊಂದು ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಗಮನಿಸ್ರಿ, ಕರ್ನಾಟಕದೊಳಗೆ ಕೃಷ್ಣಾ ನದಿ ಸುಮಾರು 480 ಕಿಲೋಮೀಟರ್ಗಳಷ್ಟು ಉದ್ದ ಹರಿಯುತ್ತೆ ಅಂತ ಹೇಳ್ತಾರೆ. ಆ ಆಧಾರದ ಮೇಲೆ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿ ಅಂತಂದರೆ ದಟ್ ಈಸ್ ಕೃಷ್ಣ. ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದು? ಕೃಷ್ಣ. ಆದರೆ ನೆನಪಿರಲಿ, ಮತ್ತೊಂದು ಸರ್ತಿ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಹೇಗಿರುತ್ತೆ ಕಾವೇರಿ ನದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ದಟ್ ಈಸ್ ಅ ಕಾವೇರಿ ನದಿ. ಕ್ಲಿಯರ್ ಸರ್? ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ, ಎಸ್, ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂತ ಕೇಳ್ತಾನೆ. ಕರ್ನಾಟಕದಲ್ಲಿ ಹುಟ್ಟಿ, ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂತ ಕೇಳ್ತಾನೆ. ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ, ಅತಿ ಉದ್ದವಾಗಿ ಹರಿಯುವ ನದಿ, ದಟ್ ಈಸ್ ಅ ಕಾವೇರಿ ಅಂತ ಹೇಳಿ. ಅತಿ ಉದ್ದವಾಗಿ ಹರಿಯುವ ನದಿ, ಅತಿ ಉದ್ದವಾಗಿ ಹರಿಯುವ ನದಿ, ದಟ್ ಈಸ್ ಅ ಕಾವೇರಿ. ಓಕೆನಾ? ಈ ಕಾವೇರಿ ನದಿಗೆ ನಾವು ಭಾವನಾತ್ಮಕವಾಗಿ ಜೀವನದಿಯ ಮಾನ್ಯತೆಯನ್ನು ನೀಡಿದವೆ. ಹಾಗಾಗಿ ಕನ್ನಡ ನಾಡಿನ ಜೀವನದಿ ಯಾವುದು ಅಂತಂದರೆ ದಟ್ ಈಸ್ ಅ ಕಾವೇರಿ ಅಂತಲೂ ಕೂಡ. ಫ್ರೆಂಡ್ಸ್, ಈ ಕಾವೇರಿ ನದಿ ತನ್ನ ಹರಿವಿನ ಪಾತ್ರದಲ್ಲಿ, ನೆನಪಲ್ಲಿ, ತನ್ನ ಹರಿವಿನ ಪಾತ್ರದಲ್ಲಿ ಗಂಗಾ ನದಿಗೆ ಹೋಲಿಕೆಯಾಗುವ ಹಾಗೆ ತನ್ನ ಜಲಾನಯನ ವ್ಯಾಪ್ತಿ, ಮನೋಹರತೆ, ಪ್ರವಾಸೋದ್ಯಮ, ಕೃಷಿ, ನೀರಾವರಿ, ಆಮೇಲೆ ಇವೆಲ್ಲವುಗಳನ್ನು ಜೊತೆ ಜೊತೆಗೆ ಮತ್ತು ಪ್ರಮುಖ ತೀರ್ಥಕ್ಷೇತ್ರಗಳನ್ನು ಆಧಾರವಾಗಿಟ್ಕೊಂಡಾಗ ಗಂಗಾ ನದಿಯನ್ನು ಹೋಲುತ್ತೆ ಅಂತೇಳಿ ಗಮನಿಸಿಕೊಂಡು ಕಾವೇರಿ ನದಿಯನ್ನು ನಾವು ದಕ್ಷಿಣದ ಗಂಗೆ ಅಂತ ಕರೀತೇವೆ. ನೆನಪಿರಲಿ, ಕಾವೇರಿ ನದಿಯನ್ನು
ದಕ್ಷಿಣದ ಗಂಗೆ ಅಂತ ಕರೀತವೆ. ನೆನಪಿರಲಿ, ಇಲ್ಲಿ ಸ್ವಲ್ಪ ಗೊಂದಲ ಆಗೋದು ಏನಂತಂದ್ರೆ, ದಕ್ಷಿಣದ ಗಂಗೆ ಅಂತಂದೇಳಿ ನಾವು ಗೋದಾವರಿನ ಕರಿಬೋದಲ್ರಿ ಅಂತ ಒಂದಿಷ್ಟು ಗೊಂದಲ ಆಗ್ತದೆ. ನೆನಪಿರಲಿ, ಗೋದಾವರಿ ನದಿಯನ್ನು ನಾವು ಭಾರತದ ವೃದ್ಧ ಗಂಗೆ ಅಂತ ಕರೀತವೆ. ಗೋದಾವರಿಯನ್ನು ನಾವು ಭಾರತದ ವೃದ್ಧ ಗಂಗೆ ಅಂತ ಕರೆದ್ರೆ, ಕಾವೇರಿ ನದಿಯನ್ನು ಭಾರತದ ದಕ್ಷಿಣದ ಗಂಗೆ ಅಂತ ಕರೀತವೆ. ಇಲ್ಲಿ ಗೊಂದಲ ಆಗುವಂತಹ ಸಾಧ್ಯತೆಗಳು ಬೇಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಓಕೆನಾ? ಗೋದಾವರಿ ಇದು ಭಾರತದ ವೃದ್ಧ ಗಂಗೆ, ದೆನ್ ಕಾವೇರಿ ಇದು ಭಾರತದ ದಕ್ಷಿಣದ ಗಂಗೆ ಅಂತ ಹೇಳಿ. ಈ ಕಾವೇರಿ ನದಿಗೆ ಸಂಬಂಧಪಟ್ಟಾಗಿ ಇಲ್ಲಿ ಕೇಳ್ಬೋದಾದಂಥ ಪ್ರಶ್ನೆ, ಆಮೇಲೆ ರೀಸೆಂಟಾಗಿ ಕೇಳಿದನು ಕೂಡ, ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದು ಅಂತಂದರೆ ದಟ್ ಈಸ್ ಕಾವೇರಿ ನದಿ. ಇದೊಂದು ಸ್ವಲ್ಪ ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ. ಆದರೆ ಇನ್ನು ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ವ್ಯಾಪ್ತಿಯಲ್ಲಿ, ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ದೆನ್ ಕರ್ನಾಟಕದ ವ್ಯಾಪ್ತಿಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದರೆ, ಕಾವೇರಿ ನದಿಯ ಉಗಮ ಆಮೇಲೆ ಅದು ಎಲ್ಲಿ ಸೇರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಕಾವೇರಿ ನದಿ ಕರ್ನಾಟಕದಲ್ಲಿ ಹರಿಯುವ ಸಂದರ್ಭದೊಳಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುವಂತಹ ವಿಷಯಾಂಶಗಳನ್ನು ಗಮನಿಸೋದಾದರೆ, ಕರ್ನಾಟಕದೊಳಗೆ ಈ ನದಿ ಹರಿಯಬೇಕಾದ್ರೆ ಕೆಲವೊಂದಿಷ್ಟು ಜಲಪಾತಗಳನ್ನು ಸೃಷ್ಟಿ ಮಾಡ್ತದೆ. ಎಸ್ಪೆಷಲಿ ಕರ್ನಾಟಕದ ವ್ಯಾಪ್ತಿಯೊಳಗೆ ನಿರ್ಮಾಣಗೊಳ್ಳುವಂತಹ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಪಾತಗಳು ಅಂತ ಬಂದಾಗ ಗಮನಿಸಿ ಸರ್, ಫಸ್ಟಿಗೆ ಅಬ್ಬೆ ಜಲಪಾತವನ್ನು ನಿರ್ಮಾಣಗೊಳ್ಳುತ್ತದೆ. ಅಬ್ಬೆ ಜಲಪಾತವನ್ನು ನಿರ್ಮಾಣ ಮಾಡಿದೆ. ಈ ಅಬ್ಬೆ ಜಲಪಾತ ಇದು ಯಾವ ರಾಜ್ಯದಲ್ಲಿದೆ, ಯಾವ ಜಿಲ್ಲೆ ಅಂತ ಬಂದಾಗ ಕೊಡಗು ಜಿಲ್ಲೆಯೊಳಗೆ. ಇದು ಯಾವ ನದಿಯಿಂದ? ಕಾವೇರಿ ನದಿಯಿಂದ. ಅಬ್ಬೆ ಜಲಪಾತ ಆದಮೇಲೆ ದೆನ್ ನೆಕ್ಸ್ಟು ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತ ಅಂತ ಬರ್ತದೆ. ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಅಂತ ಹೇಳಿ ಬರ್ತದೆ. ಈ ಗಗನಚುಕ್ಕಿ ಭರಚುಕ್ಕಿ ಜಲಪಾತಗಳು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆ ಒಳಗೆ, ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯ ವ್ಯಾಪ್ತಿಯೊಳಗೆ ಬರ್ತವೆ. ಇದು ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತ. ಆದರೆ ದೆನ್ ನೆಕ್ಸ್ಟು ಶಿವನ ಸಮುದ್ರ ಜಲಪಾತ. ಯಾವುದು? ಶಿವನ ಸಮುದ್ರ ಜಲಪಾತ. ಈ ಶಿವನ ಸಮುದ್ರ ಜಲಪಾತ ಇದು ಮಂಡ್ಯ ಜಿಲ್ಲೆ ಒಳಗಿರ್ತಕ್ಕಂಥದ್ದು. ಓಕೆನಾ? ಮಂಡ್ಯ ಜಿಲ್ಲೆ ಆದಮೇಲೆ ದೆನ್ ನೆಕ್ಸ್ಟು ಈ ನದಿ ನಿರ್ಮಾಣ ಮಾಡಿರುವ ಇನ್ನೊಂದು ಪ್ರಮುಖ ಜಲಪಾತ ಅಂತ ಬಂದಾಗ ಚುಂಚನಕಟ್ಟೆ ಜಲಪಾತ ಅಂತ ಹೇಳಿ. ಯಾವುದು? ಚುಂಚನಕಟ್ಟೆ ಜಲಪಾತ. ಈ ಚುಂಚನಕಟ್ಟೆ ಜಲಪಾತ ಇದು ಎಲ್ಲಿ ಅಂತಂದರೆ ಮೈಸೂರು ಜಿಲ್ಲೆ ಒಳಗಿದೆ. ಯಾವುದು? ಮೈಸೂರು ಜಿಲ್ಲೆ ಒಳಗೆ ಇದೆ. ದಟ್ ಈಸ್ ಚುಂಚನಕಟ್ಟೆ ಜಲಪಾತ. ಅದಾದಮೇಲೆ ಈ ನದಿ ನಿರ್ಮಾಣ ಮಾಡಿರುವ ಪ್ರಮುಖ ಜಲಪಾತಗಳಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಹೊಗೇನಕಲ್ ಜಲಪಾತ ಅಂತ ಕರೀತಾನೆ. ಯಾವುದು? ಹೊಗೇನಕಲ್ ಜಲಪಾತ ಅಂತ ಕರೀತಾನೆ. ಈ ಹೊಗೇನಕಲ್ ಜಲಪಾತಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಪ್ರಶ್ನೆ ಏನು ಕೇಳಿದಾನೆ ಅಂದರೆ, ಕಾವೇರಿ ನದಿ ಕರ್ನಾಟಕವನ್ನು ತೊರೆದ ನಂತರ ನಿರ್ಮಾಣ ಮಾಡಿರುವ ಪ್ರಮುಖ ಜಲಪಾತ ಯಾವುದು ಅಂತ ಕೇಳಿದಾನೆ. ಕಾವೇರಿ ನದಿ ಕರ್ನಾಟಕವನ್ನು ತೊರೆದ ನಂತರ ನಿರ್ಮಾಣ ಮಾಡಿರುವ ಪ್ರಮುಖ ಜಲಪಾತ ಯಾವುದು ಅಂತ ಕೇಳಿದಾನೆ. ದಟ್ ಈಸ್ ಹೊಗೇನಕಲ್ ಜಲಪಾತ ಅಂತ ಹೇಳಿ. ಓಕೆನಾ? ಇದಿಷ್ಟು ಕಾವೇರಿ ನದಿಗೆ ಸಂಬಂಧಪಟ್ಟಿರುವಂತಹ ಪ್ರಮುಖ ಜಲಪಾತಗಳಾದರೆ, ಕಾವೇರಿ ನದಿಗೆ ನಿರ್ಮಾಣ ಮಾಡಿರುವಂತಹ ಕಾವೇರಿ ನದಿಗೆ ಪ್ರಮುಖ ಜಲಾಶಯಗಳು ಅಂತ ಕೇಳ್ತಾನೆ. ಕಾವೇರಿ ನದಿಗೆ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಜಲಾಶಯಗಳು ಅಂತ ಕೇಳ್ತಾನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ತರಗತಿಯನ್ನು ಮುಂದುವರಿಸ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಈ ಜಲಾಶಯಗಳಿಗೆ ಸಂಬಂಧಪಟ್ಟ ಹಾಗೆ, ಐ ಮೀನ್ ಕಾವೇರಿ ನದಿಗೆ ನಿರ್ಮಾಣ ಮಾಡಿರುವ ಜಲಾಶಯಗಳು ಯಾವ್ಯಾವ ಇದಾವೆ ಅನ್ನೋದನ್ನು ಮತ್ತೆ ನಾನು ಇದೇ ತರಗತಿಯನ್ನು ಮುಂದಿನ ತರಗತಿಯಲ್ಲಿ ಅಥವಾ ಇದೇ ವಿಷಯವನ್ನು ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮಗೆ ಮುಂದುವರಿಸ್ತೇನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಸಂತೋಷ್ ಲಾಡ್ ಫೌಂಡೇಶನ್ ಈ ಕರ್ನಾಟಕದ ಯುವಜನತೆಗೆ ಹೇಗೆಲ್ಲ ಉಪಯುಕ್ತ ಆಗಬಹುದು ಎನ್ನುವ ಆಧಾರದ ಮೇಲೆ ಮೊದಲಿಗೆ ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಕೆ ಎ ಎಸ್ ಮತ್ತು ಐ ಎ ಎಸ್ನ ವಿದ್ಯಾರ್ಥಿಗಳಿಗೆ ಮತ್ತು ಐ ಎ ಎಸ್ನ ಆಕಾಂಕ್ಷಿಗಳಿಗೆ ಹೇಗೆಲ್ಲ ಉಚಿತವಾಗಿ ನೆರವನ್ನು ಒದಗಿಸಿಕೊಡ್ಬೋದು ಅನ್ನೋ ಆಧಾರದ ಮೇಲೆ ಈ ಗಮನಕ್ಕೆ ಬಂದಿದ್ದೇ ತಾಂತ್ರಿಕ ನೆರವು. ನೋಡ್ರಿ, ಇವತ್ತು ನಾವು ತಾಂತ್ರಿಕತೆಯನ್ನು ಯಾವ್ಯಾವುದಕ್ಕೆ ಬಳಕೆ ಮಾಡ್ಕೊಳ್ತೇವೆ, ಆದರೆ ಈ ಫೌಂಡೇಶನ್ ಇಂತಹ ಒಳ್ಳೆ ಸಮಾಜ ಸೇವೆಯ ಕೆಲಸಕ್ಕೆ ಬಳಕೆ ಮಾಡಿಕೊಂಡಿದೆ. ಆ ಒಂದು ಸೇವೆ ಹೀಗೆ ಮುಂದುವರಿಲಿ, ಇನ್ನೂ ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನು ಈ ಒಂದು ಸೌಲಭ್ಯ ತಲುಪಲಿ. ಆಮೇಲೆ ಈ ವಿದ್ಯಾರ್ಥಿಗಳಿಗೆ ಸೌಲಭ್ಯ ತಲುಪಿಸುವಲ್ಲಿ ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಮಿತ್ರರೇ ನಿಮ್ಮ ಪಾತ್ರನೂ ಕೂಡ ತೀರ ಹೆಚ್ಚಾಗಿರ್ತಕ್ಕಂಥದ್ದು. ನೀವು ಹೇಗೆ ಆಕಾಂಕ್ಷಿಗಳಿದ್ದರೋ ಹಾಗೆ ನಿಮ್ಮ ಹಾಗೆ ಕೆ ಎ ಎಸ್ನ ಹುದ್ದೆ, ಐ ಎ ಎಸ್ನ ಹುದ್ದೆ ಅಥವಾ ಇನ್ನಿತರ ಸರ್ಕಾರಿ ಹುದ್ದೆಗಳನ್ನು ಬಯಸುವ ಆಕಾಂಕ್ಷಿಗಳಿಗೆ ಈ ಆ್ಯಪನ್ನು ತಲುಪಿಸ್ರಿ. ಇಲ್ಲಿಯ
ಸಂಪನ್ಮೂಲ ವ್ಯಕ್ತಿಗಳು ನೀಡುವಂತಹ ಜ್ಞಾನಧಾರೆಯನ್ನು ಅವರಿಗೂ ಕೂಡ ತಲುಪಿಸ್ರಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್.